ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಬೇಡ ನೀವೆಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಿ ಆರೋಗ್ಯವಂತರಾಗಿದ್ದೀರಿ ಎಂಜಾಯ್ ಮಾಡ್ತಾ ಇದ್ದೀರಿ ಲೈಫನ್ನು ಅಂತ ಅನಿಸ್ಕೊಳ್ತೀನಪ್ಪ ತುಂಬ ಚೆನ್ನಾಗಿರುತ್ತೆ ಪರವಾಗಿಲ್ಲ ಪ್ರತಿದಿನ ಬೆಳಿಗ್ಗೆ ಎದ್ದು ನೀರು ಕುಡಿತೀರ ಸ್ವಲ್ಪ ಯೋಗ ಮಾಡ್ತೀರಾ ಬ್ರೀತಿಂಗ್ ಎಕ್ಸಸೈಸ್ ಮಾಡ್ತೀರಾ ಅಂದರೆ ಲೈಫ್ ಕೂಡ ಚೆನ್ನಾಗಿರ್ತದೆ ಥಾಟ್ ಪ್ಯಾಟರ್ನ್ ಕೂಡ ತುಂಬಾ ಚೆನ್ನಾಗಿರ್ತದೆ ಲೈಫಲ್ಲಿ ಎಂಜಾಯ್ ಅಂತು ಮಾಡಿಯೇ ಮಾಡ್ತೀರಾ ಅಲ್ವಾ ಸು ಬೇರೆ ವಿಶೇಷವಾಗಿ ಬೇರೆ ಜನರ ಒಂದು ಮೆಮೊರಿಯನ್ನು ನೀವು ಇಟ್ಕೊಳ್ಳೋದು ಬೇಕಾಗಿಲ್ಲ ರೈಟ್ ತಾನೇ ಸೊ ನಿಮ್ಮದೇ ಇಷ್ಟುಂಟು ಅಷ್ಟೇ ಸಾಕು ಅಲ್ಲ ಬೇರೆಯವ್ರು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅವರಿಗೆ ಯಾವುದು ಬೇಕಾ ಯಾಕಂದರೆ ನಮ್ಮ ಮನೇಲಿ ಏನು ನಡೀತು ಅಂಥದ್ದು ಯಾರಿಗೂ ಗೊತ್ತಿರಲ್ಲ ರೈಟ್ ತಾನೆ ನಾವು ಪಕ್ಕದ ಮನೆಯವರ ಮೆಮೊರಿಯನ್ನು ಅವರ ಹಿಸ್ಟ್ರಿಯನ್ನು ನಾವು ಇಟ್ಕೊಳ್ತೇವೆ ಅಥವಾ ಅವರ ಡಾಕ್ಯುಮೆಂಟನ್ನು ನಾವು ನಮಗೆ ಯಾಕೆ ಬೇಕಾದಲ್ಲ ಬೇಡ ತಾನೆ ಅದು ಅವ್ರು ನೋಡ್ಕೊಳ್ತಾರೆ ರೈಟಾ ಓಕೆ ಅದಕ್ಕೋಸ್ಕರ ಅವರ ಬಗ್ಗೆ ಮಾತಾಡೋದು ಬೇರೆಯವ್ರ ಬಗ್ಗೆ ಹೇಳಿಸೋದು ಅದೆಲ್ಲ ನಮ್ಮ ಕೆಲಸ ಅಲ್ಲ ನಾವು ಮಾಡಲೂಬಾರ್ದು ಓಕೆ ನಾವು ನಮ್ಮ ಕೆಲಸ ಇವತ್ತಿಗೆ ಏನು ಭಗವಂತ ಕೆಲಸ ಕೊಟ್ಟಿದ್ದಾನೆ ಅಥವಾ ಏನಾದರೂ ಒಂದು ಕರ್ತವ್ಯವನ್ನು ಕೊಟ್ಟು ಕಳಿಸಿರ್ತೇ ಅಂತಾನೆ ನಿಮ್ಮನ್ನು ಅಲ್ವಾ ಏನೋ ಒಂದು ಬೀಜ ಹಾಕಿ ಕಳಿಸಿರ್ತೆ ಅಂತಾನೆ ಸೊ ಅದನ್ನು ಮೊಳಕೆ ಹೊಡೆಯುವಂತೆ ಅದನ್ನು ಬೆಳೆಸುವಂತೆ ಪ್ರಯತ್ನ ಮಾಡಬೇಕೇ ಹೊರತು ಅನ್ನ ತುಂಬ ಬಾಹ್ಯ ಜಗತ್ತಿಗೆ ಇಣುಕ್ಲಿಕ್ಕೆ ಅಂತೂ ಹೋಗಬಾರ್ದು ಅಂತೇಳಿ ಯಾಕಂದರೆ ನೀವು ನಿಮ್ಮೊಂದು ಮಾತು ಹೇಳ್ತೀನಿ ನೋಡಿ ಯಾವಾಗ ಒಮ್ಮೆ ಫೇಸ್ಬುಕ್ ತೆಗೆದು ನೋಡಿ ನೀವು ರೈಟಾ ನೀವು ಫೇಸ್ಬುಕ್ಕನ್ನು ಸ್ಕ್ರೋಲ್ ಮಾಡಿ ನಿಮಗೆ ಬರುವುದು ಬರೇ ಬೇಡದ ವಿಚಾರಗಳೇ ಬರೇ ಇರುವುದು ಧಾರ್ಮಿಕ ರೀತಿಯಲ್ಲಿ ಲಪಡಾಬಾಜಿ ರೈಟ್ ಎಲ್ಲ ಕಡೆ ಕೂಡ ತೊಂದರೆಗಳು ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅವ್ರಿಗೆ ಅದು ಬೇಕು ಇದು ಬೇಕಿದೆ ನಿಮ್ಮ ತಲೆ ಕೆಟ್ಟೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಏನು ಮಾಡ್ತೀರಾ ಸುಮ್ಮನೆ ಧರ್ಮಕ್ಕೆ ನಮ್ಮ ತಲೆಯನ್ನು ಕೆಟ್ಟು ಕೆಡಿಸ್ಕೊಳ್ಬೇಕಾಗುತ್ತೆ ಯಾರ್ಯಾರ್ದೋ ಒಂದು ಯಾರ್ಯಾರ್ದೋ ಒಂದು ಕಾರಣದಿಂದಾಗಿ ಸುಮ್ಮನೆ ರೈಟ್ ತಾನೇ ಅವ್ರು ಏನೋ ಮಾಡ್ತಾರೆ ಅವ್ರಿಗೆ ಏನು ಬೇಕಾದರೂ ಮಾಡಿ ನಮಗೆ ಅದು ಅಗತ್ಯ ಇಲ್ಲದಂಥ ವಿಚಾರ ರೈಟ್ ತಾನೇ ಓಕೆನಾ ಅದಕ್ಕೆ ನೀವು ಯಾರೆಲ್ಲ ಫೇಸ್ಬುಕ್ಕು ತುಂಬಾ ಸ್ಕ್ರೋಲ್ ಮಾಡ್ತೀರಾ ಡೆಫಿನೆಟಾಗಿ ಲೈಫಲ್ಲಿ ಯಾವುದೇ ಸಾಧನೆಯನ್ನು ನೀವಂತೂ ಮಾಡೋಲ್ಲ ಇದಂತೂ ಗ್ಯಾರಂಟಿ ನೀವು ಏನು ಬೇಕಾದ್ರೂ ಮಾಡಿ ರೈಟ್ ಅದರಲ್ಲಿ ಏನು ನಿಮಗೆ ಒಳ್ಳೆಯ ವಿಷಯ ಸಿಗುತ್ತೆ ಅದನ್ನು ಅಷ್ಟೇ ನೀವು ಕಾನ್ಸಂಟ್ರೇಷನ್ ಮಾಡಿ ಅದು ಬಿಟ್ಟು ಪ್ರತಿದಿನ ಇಡೀ ದಿನ ಸ್ಕ್ರೋಲ್ ಮಾಡೋದು ಕಮೆಂಟ್ ಹಾಕೋದು ಅದಾಯಿತು ಇದಾಯಿತು ಅವ್ರು ಹಾಗೆ ಮಾಡಿದ್ರೆ ಅವ್ರಿಗೆ ಇದು ಬೇಕಂತ ಅವ್ರಿಗೆ ಅದು ಬೇಕಂತ ಅದು ಹಾಗೆ ಆಯಿತು ಅಲ್ಲೋ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಯಾವುದು ಬೇಕಾಗಿಲ್ಲ ಅಂತ ಹೇಳಿ ರೈಟ್ ತಾನೇ ಏನಾಗುತ್ತೋ ಆಗುತ್ತೆ ನಿಮ್ಮ ಕೆಲಸ ನೋಡಿ ಓಟ್ ಹಾಕ್ತಾರೆ ಓಟ್ ಹಾಕಿದ್ದಿರ್ತಾನೆ ಇನ್ನೇನಾಗುತ್ತ ಆಗುತ್ತೆ ರೈಟ್ ಓಕೆನಾ ಸೊ ಅರ್ಥ ಆಗುತ್ತೆ ನಿಮಗೆ ಯಾಕಂದರೆ ಇದೆಲ್ಲ ವಿಷಯಗಳೇನಿರ್ತದೆ ನಿಮಗೆ ವಾಟ್ಸಪ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಅದೆಲ್ಲ ಎಮರ್ಜೆನ್ಸಿಗೆ ಬೇಕಾಗಿ ಉಪಯೋಗ ಮಾಡಿ ರೈಟ್ ಎಮರ್ಜೆನ್ಸಿ ಅದೆಲ್ಲ ಎಮರ್ಜೆನ್ಸಿ ಓಕೆ ಎಮರ್ಜೆನ್ಸಿಗೆ ನಿಮಗೆ ಏನು ಸಂದೇಶ ಕಳ್ಸಿ ನೋಡಿದ್ರೆ ಎಮರ್ಜೆನ್ಸಿ ಪರವಾಗಿಲ್ಲ ಅದು ನಿಮ್ಮದೇನಾದರೂ ಇದ್ದರೆ ಬೇರೆಯವರಿಗೆ ಆ ಒಳ್ಳೆ ವಸ್ತುಗಳನ್ನು ಕಳ್ಸಿಕೊಡ್ಬೇಕು ಕಾಮಿಡಿಯನ್ನು ಕಳ್ಸಿ ಅದು ಪರವಾಗಿಲ್ಲ ಯಾರೋ ನಗ್ತಾರೆ ನಿಮ್ಮಿಂದಾಗಿ ಅದು ವಿಷಯ ಬೇರೆ ಬಟ್ ಕೆಲವೆಲ್ಲ ಕಾಂಟ್ರವರ್ಸರಿ ಬರ್ತಾ ಇರುತ್ತೆ ಎಲ್ಲವೂ ಕೂಡ ರೈಟ್ ತಾನೆ ಅದು ಹಾಗೆ ಆಯ್ತು ಹೀಗೆ ಆಯ್ತು ಅಲ್ಲಿ ನಮ್ಗೆ ಯಾಕೆ ಬೇಕು ಸುಮ್ಮನೆ ತುಂಬನೇ ಮಾಡ್ತೇವೆ ನಾವು ಆ ವಿಷಯಗಳನ್ನೆಲ್ಲ ತೆಗೆದುಕೊಂಡು 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 ನಾವು ನಮ್ಮ ತಲೆಯನ್ನೇ ಹಾಳು ಮಾಡ್ಕೊಂಡಿರ್ತೇವೆ ಮ ನಮ್ಮ ಮನೆ ವಿಚಾರ ಬೇರೆ ರೈಟ್ ತಾನೇ ನಮ್ಮ ಮನೆ ಹೆಂಡತಿ ಮಕ್ಕಳು ತಂದೆ ತಾಯಿ ಇದು ವಿಚಾರ ಬೇರೆ ಮನೆಯ ಲೋನ್ ಕಟ್ಟುವ ವಿಚಾರ ಬೇರೆ ಗಾಡಿ ಲೋನ್ ಕಟ್ಟುವ ವಿಚಾರ ಬೇರೆ ಅದೆಲ್ಲ ಇಲ್ಲಿ ಅಷ್ಟು ಸಮಸ್ಯೆ ಉಂಟು ಅದರ ಅದನ್ನು ಬಿಟ್ಟು ಇಲ್ಲಿ ಹೋಗಿ ತಲೆ ಅಲ್ವಾ ಅವರು ಅದು ಮಾಡಿದ್ದು ಸರಿ ಇಲ್ಲ ಇವರು ಇದು ಮಾಡಿದ್ದು ಸರಿಯಿಲ್ಲ ಏ ಮೊದಲು ನಮ್ಮನೆ ಸರಿ ಮಾಡಲಿ ನಮ್ಮನ್ನೇನ ಸರಿ ಮಾಡಲಿಕ್ಕೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ನಮ್ಮನೆ ಸರಿಯಾಗಲಿ ಮೊದಲು ಮತ್ತೆ ಅವರು ಸರಿಯಾಗ್ತಾರಲ್ಲ ನಿಮಗಂತೂ ಬೇಕಾಗಿಲ್ಲ ಅವರವರನ್ನು ಸರಿ ಮಾಡ್ಕೊಳ್ತಾರೆ ಅವ್ರಿಗೆ ಕೆಪಾಸಿಟಿ ಇರ್ಬೋದು ರೈಟ್ ತಾನೆ ಓಕೆ ಯಾಕೆ ಗೊತ್ತಾಗುತ್ತೆ ಇದೆಲ್ಲ ವಿಷಯಗಳು ಯಾಕಂದರೆ ಯಾವಾಗ ನಿಮ್ಮ ಮನಸ್ಸು ಪ್ರಫುಲ್ಲಿತವಾಗಿರ್ತದೆ ಪವರ್ಫುಲ್ ಆಗಿರ್ತದೆ ಹಾಗೆ ಏನಾಗುತ್ತೆ ನೀವು ಯಾವುದೇ ಕೆಲಸ ಮಾಡಿದರೂ ಅದು ಡನ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ರೈಟ್ ತಾನೆ ತುಂಬ ಚೆನ್ನಾಗಿ ಡನ್ ಆಗಿದೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮಲ್ಲಿ ಯಾರಾದ್ರಿಗೆ ಇಂಟರ್ವ್ಯೂ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ ರೈಟ್ ತಾನೇ ಅವನು ಹೋಗ್ತಾ ಹೋಗ್ತಾ ವಾ ಇದು ಏನು ಯಾವುದೋ ಮೆಸೇಜ್ ಮಾಡ್ತಾ ಹೋಗ್ತಾ ಇರ್ತಾನೆ ಯಾವುದೋ ಈ ಫೇಸ್ಬುಕ್ಕನ್ನು ಸ್ಕ್ರೋಲಿಂಗ್ ಮಾಡ್ತಾ ಹೋಗ್ತಾ ಇರ್ತಾರೆ ರೈಟ್ ತಾನೆ ಹೋಗ್ತಾ ಹೋಗ್ತಾ ಅದರಲ್ಲೆಲ್ಲ ಬರ ಬೇಡದ ವಿಚಾರಗಳಿರ್ತವೆ ಅದಕ್ಕೆಲ್ಲ ಕಮೆಂಟ್ ಹಾಕ್ತಾ ಹಾಕ್ತಾ ಹೋಗಿ ಮತ್ತೆ ಇಂಟರ್ವ್ಯೂ ಕೊಡಲಿಕ್ಕೆ ಹೋಗ್ತದೆ ಮೊದಲೇ ತಲೆ ಕೆಟ್ಟೋಗಿರ್ತದೆ ಇದೆಲ್ಲ ಬಂದಿರ್ತದೆ ಅದರಲ್ಲಿ ಅಲ್ವಾ ಇಂಟರ್ವ್ಯೂ ಕೊಡಲಿಕ್ಕೆ ಮತ್ತೆ ಇಲ್ಲಿ ಪಾಸ್ ಆಗೋದು ಇಂಟರ್ವ್ಯೂ ಆಗೋದಿಲ್ಲ ತಾನೇ ಆಗೋದು ಅದಕ್ಕೆ ಇಂಟರ್ವ್ಯೂಗೆ ಹೋಗೋರು ಇಂಟರ್ವ್ಯೂನ ಕಾನ್ಸನ್ಟ್ರೇಷಲ್ಲೇ ಇರಬೇಕೆ ಹೊರತು ಬೇರೆ ವಿಚಾರದಲ್ಲಿ ಹೋಗಬಾರ್ದಪ್ಪ ಹೋದರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮ್ಮ ಕೆಲಸ ಆಗಲ್ಲ ಡನ್ ಆಗಲ್ಲ ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಕೆಲವೊಮ್ಮೆ ಏನಾಗುತ್ತೆ ಕೆಲವರಿಗೆ ಜಾಗ ಮಾರಲಿಕ್ಕೆ ಇರ್ತದೆ ಆಯಿತಾ ಸೊ ಜಾಗ ಮಾರಲಿಕ್ಕೆ ಇರುವಾಗ ಎಲ್ಲೊಂದು ಕಡೆ ಜಾಗ ಮಾರಲಿಕ್ಕೆ ಬೇಕಾಗಿ ಕಸ್ಟಮರ್ನ ಕರ್ಕೊಂಡು ಹೋಗ್ತೀರಿ ಅಲ್ವಾ ನಿಮ್ಮ ಕಸ್ಟಮರ್ ಕರ್ಕೊಂಡು ಹೋಗ್ತೀವಿ ಅವ್ರಿಗೆ ತೋರ್ಸ್ಲಿಕ್ಕೆ ಹೋಗ್ತೀರಿ ಹೋಗಬೇಕಾದ್ರೇ ಬೇರೆಯವರ ಮಾತುಕತೆ ಅವ್ರು ಹಾಗೆ ಮಾಡಿದ್ರು ಅವ್ರು ಹೀಗೆ ಮಾಡಿದ್ರು ಅದರ ಪಕ್ಕದ ಮನೆಯವ್ರು ಹಾಗಿದ್ದಾರೆ ಇವ್ರು ಹೀಗಿದ್ದಾರೆ ಹುಲಿ ಹುಲಿ ಹೊಡೆದ್ರು ಕಾಗೆ ಹೊಡೆದ್ರು ಅವ್ರು ಚೆನ್ನಾಗಿಲ್ಲ ಅಥವಾ ಇದೆಲ್ಲ ಮಾತಾಡ್ತಾ ಮಾತಾಡ್ತಾ ಹೋಗ್ತೀರಿ ಜಾಗಕ್ಕೆ ಹೋಗುವಾಗ ಏನಾಗುತ್ತೆ ನೆಗೆಟಿವ್ ಬಂದ್ಬಿಡ್ತೀವಿ ಈಗ ಜಾಗ ಯಾರು ನೋಡ್ತಾರೆ ಅವ್ರಿಗೆ ಪಸಂದ ಆಗಲ್ಲ ಅವ್ರು ಹೇಳ್ತಾರೆ ಮತ್ತೆ ಹೇಳ್ತಾನೆ ಅಂತ ರೈತನೇ ಮುಗೀತಲ್ಲಿ ಓಕೆ ನಿಮ್ಮ ಕತೆ ಫಿನಿಶ್ ಆಯ್ತು ಈಗ ಏನು ಮಾಡ್ತೀರಿ ಈಗ ಯಾಕೆ ಯಾಕೆಂದರೆ ನಾವೇ ಸೃಷ್ಟಿ ಮಾಡ್ಕೊಂಡದಲ್ವಾ ಆ ಎನರ್ಜಿಯನ್ನು ನಾವೇ ಸೃಷ್ಟಿ ಮಾಡ್ಕೊಂಡೋಗೋದ್ ಆ ಎನರ್ಜಿಯನ್ನು ಆ ಕೆಟ್ಟ ಎನರ್ಜಿಯನ್ನು ನಾವೇ ಎಲ್ಲ ಪ್ರೊಡ್ಯೂಸ್ ಮಾಡಿರುವಂಥ ರೈಟ್ ಅದು ನಮಗೇನೆ ಉಲ್ಟಾ ಹೊಡಿಲಿಕ್ಕೆ ಸ್ಟಾರ್ಟ್ ಆಗಿದೆ ಅರ್ಥ ಅದಕ್ಕಿಂತ ಮುಂಚೆ ನೀವು ಒಳ್ಳೆ ಒಳ್ಳೆ ರೀತಿಯಲ್ಲಿ ಹೋದಾಗ ಮೌನವಾಗಿ ಹೋಗಿ ಪರವಾಗಿಲ್ಲ ಬೇಕಾದ ವಿಚಾರಗಳನ್ನ ಮಾತಾಡ್ಕೊಂಡು ಹೋಗಿ ನೆಗೆಟಿವ್ ಥಿಂಗ್ಸನ್ನು ತರಲಿಕ್ಕೆ ಬಿಡಬೇಡಿ ಯಾವುದು ಸ್ಕ್ರೋಲಿಂಗ್ ಮಾಡೋದು ಬೇಕಾಗಿಲ್ಲ ಯಾರಿಗೂ ಮೆಸೇಜ್ ಮಾಡೋದು ಬೇಕಾಗಿಲ್ಲ ಆ ಸಮಯದಲ್ಲಿ ಸರಿಯಾಗಿದ್ದರೆ ನನ್ನ ಲೆಕ್ಕದಲ್ಲಿ ಕೆಲಸ ಡರ್ನ್ ಆಗುತ್ತೆ ಏನೂ ಸಮಸ್ಯೆ ಇಲ್ಲ ಅಲ್ವಾ ತುಂಬ ಚೆನ್ನಾಗಿರ್ತೀರಿ ಅಂತ ಅಂದುಕೊಳ್ತೀನಪ್ಪ ಅದಕ್ಕೋಸ್ಕರ ಈ ವಿಷಯಗಳಿಂದ ಮೊದಲೇದಾಗಿ ನಾನು ಹೇಳೋದು ಒಂದೇ ವಿಚಾರ ಅಂದರೆ ಮನಸ್ಸನ್ನು ಸರಿಯಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು ಮನಸ್ಸು ಇದೆಲ್ಲದಕ್ಕೂ ಮೂಲ ಕಾರಣ ರೈಟಾ ಎಲ್ಲದಕ್ಕೂ ಮೂಲ ಕಾರಣ ಏನು ಎನರ್ಜಿಯನ್ನು ಕ್ರಿಯೇಟ್ ಮಾಡ್ತೀರಾ ಯಾವ ರೀತಿ ಎನರ್ಜಿ ಬರಬೇಕು ನಿಮಗೆ ಯಾವ ರೀತಿ ಎನರ್ಜಿ ಆ ಎನರ್ಜಿ ಆಟ ಆಡಬೇಕು ನಿಮಗೆ ಆ ಎನರ್ಜಿಯನ್ನು ಹೇಗೆ ಕ್ರಿಯೇಟ್ ಮಾಡ್ಕೊಳ್ತೀರಾ ಆ ಎನರ್ಜಿಯನ್ನು ಮೊದಲು ಕ್ರಿಯೇಟ್ ಮಾಡ್ಕೊಳ್ಳಿ ರೈಟಾ ಆ ಎನರ್ಜಿಯನ್ನು ಮೊದಲು ಕ್ರಿಯೇಟ್ ಮಾಡಿಕೊಂಡು ಮತ್ತು ಎಲ್ಲ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆಗಿ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗಂತೂ ಖಂಡಿತ ಬಂದೇ ಬರ್ತದೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಲೈಫಲ್ಲಿ ಗೆಲ್ಲುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರೆ ಗೆದ್ದೇ ಗೆಲ್ತೀರಾ ನ ನಿಸ್ಸಂಶಯವಾಗಿ ರೈಟಾ ಯಾಕಂದರೆ ನಿಮ್ಮಲ್ಲೇ ತಾಕತ್ತು ಉಂಟು ನಿಮ್ಮಲ್ಲೇ ಕೆಪಾಸಿಟಿ ಉಂಟು ಭಗವಂತ ಅದನ್ನು ಹಾಕಿ ಕಳ್ಸಿದ್ದಾನೆ ನಿಮಗೆ ಏನು ಚಿಪ್ ಹಾಕಿ ಕಳ್ಸಿದ್ದಾನೆ ನಿಮಗೆ ಸೊ ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳಿಕ್ಕೆ ಖಂಡಿತ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ಓಕೆ ನೆಕ್ಸ್ಟ್ ಬಂದ ಮೇಡ ವಾಸ್ತು ಬಗ್ಗೆ ಮಾತಾಡಿದ ವಿಶೇಷ ರೀತಿಯಲ್ಲಿ ವಾಸ್ತುವಿನಲ್ಲಿ ನಾನು ಹಲವಾರು ಝೋನ್ಗಳ ಬಗ್ಗೆ ಮಾತಾಡಿದೆ ಅಥವಾ ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರ್ತದೆ ಇನ್ನು ವಾಸ್ತುವಿನಲ್ಲಿ ಏನಾಗುತ್ತೆ ಕೆಲವ್ರಿಗೆ ಏನಾಗುತ್ತೆ ಒಳಗೆ ಮಾತ್ರ ವಾಸ್ತು ಎಫೆಕ್ಟ್ ಆಗುತ್ತೆ ಅಂತ ಮನೆ ಹೊರಗೆ ಏನೂ ಎಫೆಕ್ಟ್ ಆಗೋದಿಲ್ಲ ಅಂತ ಕೆಲವರು ತಲೆಯಲ್ಲಿರ್ತದೆ ಈಗ ಫ್ಲ್ಯಾಟಲ್ಲಿ ಅಂದರೆ ಮನೆ ಹೊರಗಿನ ಭಾಗ ನಿಮಗೆ ಅಷ್ಟೊಂದು ತೊಂದರೆ ಕೊಡುವಂಥದ್ದಲ್ಲ ಬಟ್ ಫ್ಲ್ಯಾಟಲ್ಲಿ ಏನಾಗುತ್ತೆ ಒಂದು ಬಿಲ್ಡಿಂಗಲ್ಲಿದ್ದೀರಾ ಅಂತ ಇಟ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಈಗ ಆ ಬಿಲ್ಡಿಂಗಲ್ಲಿದ್ದೀರಾ ಆ ನಾರ್ತ್ ಈಸ್ಟ್ ಕಾರ್ನರ್ನಲ್ಲಿ ಅಂದರೆ ಕೆಳಗಡೆ ಬೇಸ್ಮೆಂಟಲ್ಲಿ ನಾರ್ತ್ ಈಸ್ಟ್ ಕಾರ್ನರ್ನಲ್ಲಿ ಆ ಕಸದ ಡಬ್ಬ ಇಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ ಕಸ ಡಬ್ಬ ಇಟ್ಟಿದ್ದಾರೆ ನೀವೆಲ್ಲ ಕಸ ಆಗ್ತಾ ಅದಕ್ಕೆ ಹೋಗಲ್ವಾ ಆ ಒಂದು ಫ್ಲ್ಯಾಟಲ್ಲಿ ಏನಿರ್ತದೆ ಯಾವಾಗ ನೋಡಿ ಜಗಳ ಆಗ್ತಾ ಇರ್ತದೆ ಯಾವಾಗ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗೇ ಒಬ್ರಿಗೊಬ್ರಿಗೆ ಜಗಳ ಏನು ಮಾಡೋಕ್ಕೆ ಗೊತ್ತಾಗೋದಿಲ್ಲ ಇಂಥ ಒಂದು ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗಿ ಯಾಕೆ ಯಾಕಂದರೆ ಅದು ಒಬ್ಬರಿಗೆ ಬರೋದಿಲ್ಲ ಅದು ಆ ಫ್ಲಾಟಲ್ಲಿ ಎಲ್ಲರಿಗೂ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಯಾಕಂದರೆ ಇಡೀ ಇಡೀ ಒಂದು ಆ ಬಿಲ್ಡಿಂಗ್ನ ನಾರ್ತ್ ಈಸ್ಟ್ ಕಾರ್ನರ್ನಲ್ಲಿ ಕಚರ ಡಬ್ಬವನ್ನು ಇಟ್ಕೊಂಡಿದ್ದೀರಾ ಕಸ ಡಬ್ಬಾನಿಟ್ಕೊಂಡಿದ್ದೀರಾ ಡಸ್ಟ್ಬಿನನ್ನು ಇಟ್ಕೊಂಡಿದ್ದೀರಾ ಅದರಲ್ಲಿ ಹಾಕ್ಲಿಕ್ಕೆ ಬೇಕಾಗಿ ಅಲ್ಲ ಎಲ್ಲ ಬಂದು ಅಲ್ಲಿ ಹಾಕ್ತಾ ಇದ್ದಾರೆ ಅಂದರೆ ಆ ಏನಾಗುತ್ತೆ ಆ ಕಾನ್ಸಂಟ್ರೇಷನ್ ಬರಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಹೇಳ್ತೇನೆ ಅವರಿಗೆ ಒಂದು ಒಳ್ಳೆಯ ಎನರ್ಜಿಯಲ್ಲಿ ಕ್ರಿಯೇಟ್ ಆಗೋದು ಆ ಮನೆ ಆ ಬಿಲ್ಡಿಂಗಲ್ಲಿರುವವರು ಯಾವಾಗಲೂ ಜಗಳ ಮಾಡ್ತಾಯಿರು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಹೌದಾ ಅಲ್ವಾ ಅಂದರೆ ನಿಮ್ಮ ಬಿಲ್ಡಿಂಗ್ನ ಇಡೀ ನಾರ್ತ್ ಈಸ್ಟ್ನ ಏನಿಟ್ಟಿದ್ದಾರಪ್ಪ ಏನಿಲ್ಲ ಅಂದರೆ ನೀವು ಬಚಾವ್ ಓಕೆ ಪರವಾಗಿಲ್ಲ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಬರ್ಬೋದು ಅಂತ ಒಂದು ಇಂಡಿಕೇಶನ್ ಇರ್ತದೆ ಒಂದು ವೇಳೆ ಇಂಥದ್ದೇನಾದ್ರೂ ಬಂದಾಗ ಅದು ಪ್ರಾಬ್ಲಮ್ ಆಗ್ಬೋದು ಕೆಲವರು ಜನರೇಟರ್ ಇಟ್ಟಿದ್ದಾರೆ ಜನ್ರೇಟರ್ ಇಟ್ಟಾಗ ಅಲ್ಲಿಂದ ಪ್ರಾಬ್ಲಮ್ ಆಗ್ಬೋದು ಜಗಳನೇ ಆಗ್ಬೋದು ಆ ಬಿಲ್ಡಿಂಗ್

ಮಗಳ ಮದುವೆ ಬಗ್ಗೆ ಕೇಳಬೇಕಿತ್ತು ಸರಿಮ್ಮ ಜಸ್ಟ್ ವೆಯ್ಟಮ್ಮ ಹೇಳಿಕೊಡ್ತೇನೆ ಮದುವೆ ಯಾವಾಗ ಆಗುತ್ತೆ ಅಥವಾ ಇಲ್ಲ ಎರಡರಲ್ಲಿ ಒಂದು ರೈಟಾ ಓಕೆ ಹಾಂ ಒಂದು ಮಾತು ಹೇಳ್ತೀನಮ್ಮ ನಿಮಗೆ ಇವ್ರಿಗೆ ಎರಡು ವರ್ಷದ ಮುಂಚೆ ಕೆಲಸ ಸಿಕ್ಕಿದಮ್ಮ ಇವ್ರಿಗೆ ಹೌದು ಹೌದು ಸರಿಮ್ಮ ಓಕೆ ಮದುವೆ ಮದುವೆಗೆ ಸಂಬಂಧಪಟ್ಟಂತೆ ಮೇ ಕಳೆದ ನಂತರ ಈ ಮೇ ಕಳಿಬೇಕಮ್ಮ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಮೇಯಿಂದ ಎರಡು ಸಾವಿರದ ಇಪ್ಪತ್ತ ಮೂರು ಮೇ ಒಳಗೆ ನಿಮ್ಮ ಮಗಳಿಗೆ ಮ್ಯಾರೇಜ್ ಅಂತೂ ಆಗುತ್ತೆ ಅಂತ ಒಂದು ಇಂಡಿಕೇಷನ್ ಇದ್ದಮ್ಮ ಒಂದೇ ಒಂದು ಪ್ರಿಕಾಷನ್ ಕೊಡ್ತೀನಮ್ಮ ತಗೊಳ್ಳಿ ಏನಂದರೆ ಏನಾಗುತ್ತೆ ಮಗಳಿಗೆ ಅಂತ ಇದ್ದರೆ ತುಂಬ ರಿಚ್ ಪಾರ್ಟಿ ಬೇಕು ತುಂಬ ಹಣವಂತ ಬೇಕು ಅನ್ನೋ ಇಚ್ಛೆ ತೀವ್ರ ಆಗುತ್ತಮ್ಮ ಅರ್ಥ ಆಯ್ತಾ ಹೌದೌದು ಅಲ್ಲಲ್ಲ ಪಾರ್ಟಿ ಯಾರು ಬರ್ತಾರಲ್ಲ ಹುಡುಗನ ಪಾರ್ಟಿ ಅದು ರಿಚ್ ಪಾಟಿಬೇಕು ಹಣವಂತನಿರಬೇಕು ಅವ್ನು ನನ್ನ ಮದುವೆ ನಾನು ಹೇಳೋದಾದ್ರೆ ಸ್ವಲ್ಪ ಸ್ವಲ್ಪ ಕಾಂಪ್ರಮೈಸ್ ಬೇಕಾದಿದೆ ಯಾಕಂತಂದ್ರೆ ಇವರ ಡೇಟ್ ಬರೆದು ಬಂದು ನಾಲ್ಕು ರೈಟ್ ಅಂದರೆ ಮೂವತ್ತೊಂದು ಮೂವತ್ತೊಂದು ತರ್ಟಿ ಒನ್ ಪ್ಲಸ್ ಅಂದರೆ ತ್ರೀ ಪ್ಲಸ್ ಒನ್ ಅಂದರೆ ನಾಲ್ಕು ಬರ್ತದೆ ರಾಹುಗೆ ಸಂಬಂಧಪಟ್ಟ ಅಂಕಿಮ್ಮ ಸೊ ನೀವೇನಾದರೂ ಆ ರೀತಿ ತುಂಬಾ ಆಸೆ ಪಡ್ಲಿಕ್ಕೆ ಹೋದರೆ ತುಂಬನೇ ಇಚ್ಛೆಯನ್ನು ಇಟ್ಕೊಂಡ್ರೆ ಅದು ಡಿಸ್ಟರ್ಬೆನ್ಸ್ ಆಗ್ಬೋದು ಅದಕ್ಕೋಸ್ಕರ ಬಂದವರ ಹತ್ರ ಅವರ ಅವರ ಎಜುಕೇಶನ್ ಏನುಂಟು ಒಂದು ಕೆಲಸ ಏನುಂಟು ಅವರ ಮನೆ ತಲೆ ಇದನ್ನೆಲ್ಲ ಒಂದು ಸ್ವಲ್ಪ ನೋಡಿಕೊಂಡು ಕಾಂಪ್ರಮೈಸ್ ಆಗಿ ಮದುವೆ ಆಗಿ ಅದಕ್ಕೆ ಬೇಕಾಗಿ ಒಂದು ಒಳ್ಳೆ ಪೀರಿಯಡ್ ಬರ್ತಾ ಈಗ ಎರಡು ಸಾವಿರದ ಇಪ್ಪತ್ತೆರಡು ಮೇಯಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ಒಳಗೆ ಹಂಡ್ರೆಡ್ ಪರ್ಸೆಂಟ್ ಮ್ಯಾರೇಜ್ ಆಗುತ್ತಮ್ಮ ನಾನು ಹೇಳಿದಂಥ ಈ ಪ್ರಿಕಾಷನ್ನ ಸರಿಯಾದ ರೀತಿಯಲ್ಲಿ ಇಟ್ಟುಕೊಂಡಾಗ ಬಹಳ ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಅದರ ಜೊತೆಗೆ ನಿಮ್ಮ ಕುಟುಂಬದ ಮೂಲ ನಾಗನಲ್ಲಿಗೆ ಹೋಗಿ ಅಲ್ಲವೇ ಮೂಲ ಅಂದರೆ ಮೂಲ ನಾಗದೇವರಲ್ಲಿಗೆ ಹೋಗಿ ಒಂದು ಪ್ರಾರ್ಥನೆ ಒಂದು ಅರ್ಚನೆ ಒಂದು ಅಲ್ಲಿ ಪ್ರದಕ್ಷಿಣೆ ಹಾಕುವಂಥದ್ದನ್ನು ಮಾಡ್ಕೊಂಡು ಬರಬೇಕಮ್ಮ ಅದು ಪಂಚಮಿ ದಿವಸ ಹೋದರೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತಮ್ಮ ಆನಂತರ ಸಂಕ್ರಾಂತಿ ದಿವಸ ನಿಮ್ಮ ಕುಟುಂಬದ ದೈವದಲ್ಲಿಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬರಬೇಕಮ್ಮ ನಂತರ ನೋಡಿ ಏನು ಅಂತ ಖಂಡಿತ ಒಳ್ಳೆಯದಾಗುತ್ತಮ್ಮ ರೈಟಾ ರೈಟ್ ಒಳ್ಳೇದಾಗ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ಬಂದು ಮೇಡಮ್ ಸೊ ನಿಮ್ಗೆ ಗೊತ್ತಾಯ್ತೀಗ ಅಲ್ವಾ ಅದಕ್ಕೋಸ್ಕರ ಬಿಲ್ಡಿಂಗ್ ಬಿಲ್ಡಿಂಗ್ ಏನುಂಟು ಅಲ್ವಾ ಅಲ್ಲಿ ನೋಡಿ ಅಲ್ಲೇನಾಗುತ್ತೆ ನಿಮಗೆ ಫ್ಲ್ಯಾಟ್ ಒಳಗೆ ನಿಮ್ಮ ವಾಸ್ತು ನಿಮಗೆ ಅದು ವರ್ಕ್ ಆಗಿ ಆಗುತ್ತೆ ಅದೊಂದು ವಿಚಾರ ಬೇರೆ ಅಂತ ಹೇಳ್ದೇನೆ ಆನಂದರೆ ಇಡೀ ಬಿಲ್ಡಿಂಗ್ನವ್ರಿಗೆ ಇಡೀ ಬಿಲ್ಡಿಂಗ್ನ ವಾಸ್ತು ವರ್ಕ್ ಆಗುತ್ತೆ ರೈಟ್ ತಾನೆ ಅಲ್ಲಿ ಎಲ್ಲಿ ಟಾಯ್ಲೆಟ್ ಬಿಟ್ಟು ಹಾಕಿದ್ದೆ ಹಾಕಿದ್ದಾರೆ ಡ್ರೈನೇಜ್ ಲೈನ್ ಇಲ್ವಾ ಎಲ್ಲಿಂದ ಎಂಟ್ರೆನ್ಸ್ ಕೊಟ್ಟಿದ್ದಾರೆ ಎಲ್ಲಿ ಕಚರಾಡ ಬಿಟ್ಟಿದ್ದಾರೆ ಎಲ್ಲಿ ಜನರೇಟರ್ನ ಪ್ಲೇಸ್ ಮಾಡಿದ್ದಾರೆ ಎಲ್ಲೆಲ್ಲ ಪಾರ್ಕಿಂಗ್ ಕೊಟ್ಟಿದ್ದಾರೆ ನಿಮಗೆ ಯಾವ ಪಾರ್ಕಿಂಗ್ ಸಿಕ್ಕಿದೆ ಇದೆಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ ಅದರಲ್ಲಿ ರೈಟ್ ತಾನೇ ಓಕೆನಾ ಸೊ ಅದಕ್ಕೋಸ್ಕರ ಆ ಇವತ್ತು ಬಿಲ್ಡಿಂಗಲ್ಲಿ ಏನಾದರೂ ಇರುವಾಗ ನೀವು ತುಂಬಾ ಆಗ್ತಾ ಉಂಟು ನೀರಿಗೆ ಬೇಕಾಗಿ ಜಗಳ ಆಗ್ತಾ ಉಂಟು ಆಗ್ತಾ ಹಾಗಾದರೆ ನಿಮ್ಮ ನಾರ್ತ್ ಈಸ್ಟ್ ಕ್ಲಿಯರ್ ಇಲ್ಲ ಅಂತ ಯಾಕಂದರೆ ನಿಮಗೆ ಕ್ಲಾರಿಟಿ ಬರ್ತಾ ಇಲ್ಲ ಆ ಕ್ಲಾರಿಟಿ ಅದು ಥಾಟ್ಸ್ ಬರ್ತಾ ಇಲ್ಲ ಏನು ಮಾಡ್ಬೇಕು ಗೊತ್ತಾಗೋದಿಲ್ಲ ನೀವು ಬರೇ ಏನು ಮಾಡ್ತೀರಾ ಆ ಓನರ್ಗೆ ಫೋನ್ ಮಾಡ್ತೀರಾ ಅವರು ತಲೆ ತಿಂತೀರ ಏನಾದರೂ ಮಾಡ್ತೀರಾ ರೈಟ್ ತಾನೇ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದಕ್ಕೋಸ್ಕರ ಮೊತ್ತ ಮೊದಲನೇದಾಗಿ ಮನೆಯಲ್ಲೇ ಆಗಲಿ ಅಥವಾ ನಿಮ್ಮ ಬಿಲ್ಡಿಂಗಲ್ಲೇ ಆಗಲಿ ನಾರ್ತ್ ಈಸ್ಟ್ ಕಾರ್ನರನ್ನು ಎಲ್ಲಕ್ಕಿಂತ ಮುಂಚೆ ಕ್ಲೀನ್ ಮಾಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಾರ್ತ್ ಈಸ್ಟ್ ಕಾರ್ನರ್ ಒಂದು ಕ್ಲಿಯರ್ ಆದರೆ ನನ್ನ ಲೆಕ್ಕದಲ್ಲಿ ಡೆಫಿನೆಟಾಗಿ ನಾನು ಹೇಳ್ತೇನೆ ನಿಮ್ಮ ಥಾಟ್ ಪ್ಯಾಟರ್ನ್ ಒಂದು ಅದು ಕ್ಲಿಯರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಡೆಫಿನೆಟ್ ಆಗಿ ನಿಮಗೆ ಒಂದು ಐಡಿಯಾ ಕಂಡು ಬರ್ತದೆ ನೀವು ಹೇಗೆ ಮುಂದೆ ಹೋಗಬೇಕು ಅಂತ ಗೊತ್ತಾಗುತ್ತೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಗೊಳಕ್ಕೆ ನಮ್ಮಿಂದ ಖಂಡಿತ ಸಾಧ್ಯತೆ ಇಲ್ಲಾಂದರೆ ಅದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿ ಏ ಮಾಡುತ್ತೆ ಅರ್ಥ ಮಾಡಿಕೊಂಡೆ ತುಂಬ ಚೆನ್ನಾಗಿರ್ತದೆ ಕರೆಯಲ್ಲಿದ್ದಾರೆ ಜಸ್ಟ್ ಹಲೋ ನಮಸ್ತೆ ಬಗ್ಗೆ ತಿಳ್ಕೊಬೇಕಮ್ಮ ಆಯ್ತಮ್ಮ ಓಕೆಮ್ಮ ಹೇಳಿಬಿಡ್ತೀನಿ ಓಕೆ ಪರವಾಗಿಲ್ಲ ನಿಮಗೆ ಒಂದು ಸಣ್ಣ ರೆಮಿಡಿ ಹೇಳಿಕೊಡ್ತೀರಮ್ಮ ಸೊ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಈ ಎನ್ನುವ ಹೆಸರು ಎನ್ನುವ ಹೆಸರು ಹೇಗೆ ಬರೋದೇ ಜಸ್ಟ್ ವೈಟಮ್ಮ ಹೇಳಿಕೊಡ್ತೀನಿ ನಿಮಗೆ ಎನ್ನುವ ಹೆಸರು ಆಶೆಯನ್ನು ಹೆಸರು ಪರವಾಗಿಲ್ಲಮ್ಮ ಸ್ವಲ್ಪ ಏನು ಹೇಳ್ತಾರೆ ಇದಕ್ಕೆ ಸ್ವಲ್ಪ ಈಗೋ ಜಾಸ್ತಿ ಉಂಟಿದ್ರೆ ರೈಟ್ ಆ ಈಗೋ ಎಲ್ಲ ಕಡಿಮೆ ಮಾಡಬೇಕಮ್ಮ ಸ್ವಲ್ಪ ಕೂಲ್ ಆಗಿರಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ಯರಿಗೆ ರೆಸ್ಪೆಕ್ಟನ್ನು ಕೊಡಬೇಕು ಆಸೆಯನ್ನು ಸ್ವಲ್ಪ ಕಡಿಮೆ ಮಾಡಬೇಕು ನಿಮ್ಮ ಜಾತದಲ್ಲಿ ರಾಹು ತೊಂದರೆ ಕೊಡ್ತಾ ಇದ್ದಾನಮ್ಮ ಇದರ ಬಗ್ಗೆ ತುಂಬ ಗಮನ ಕೊಡಿ ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ಬೋದು ನಂಬರ್ ಟು ನಂಬರ್ ಟು ಅಂದರೆ ಏನಾಗುತ್ತೆ ಆ ನೀವು ಫ್ಲಕ್ಚುವೇಷನಲ್ಲಿ ಇರ್ತೀರ ನಿಮಗೆ ಯಾರ್ದಾದ್ರು ಸಪೋರ್ಟ್ ಬೇಕಾಗುತ್ತೆ ಬ್ಯಾಕ್ ಸಪೋರ್ಟ್ ಬೇಕಾಗುತ್ತೆ ಬ್ಯಾಕ್ ಸಪೋರ್ಟ್ ಇದ್ರೇ ನೀವು ತುಂಬ ಚೆನ್ನಾಗಿ ಒಂಥರ ವಾಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟಮ್ಮ ಅನ್ಯಥಾ ಸಾಧ್ಯತೆ ಇಲ್ಲ ಅದಕ್ಕೋಸ್ಕರ ಈ ಸ್ವಲ್ಪ ಬೆಳಿಗ್ಗೆದ್ದು ಮೆಡಿಟೇಷನ್ ಮಾಡೋದು ಬೆಳಿಗ್ಗೆದ್ದು ಬ್ರೀತಿಂಗ್ ಟೆಕ್ನಿಕನ್ನು ಉಪಯೋಗ ಮಾಡಿಕೊಂಡು ಬ್ರೀತಿಂಗ್ ಮಾಡೋದು ಇದೆಲ್ಲ ಬಹಳ ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಾಲಿಕೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಮ್ಮ ಜಸ್ಟ್ ವೆಯ್ಟಮ್ಮ ಇನ್ನೇನಾಗುತ್ತೆ ನಿಮಗೆ ವಿಶೇಷ ರೀತಿಯಲ್ಲಿ ಈ ವರ್ಷಕ್ಕಿಂತಲೂ ಬರುವ ವರ್ಷ ಬರುವ ವರ್ಷ ಲೈಫಲ್ಲಿ ದೊಡ್ಡ ಮಟ್ಟಿಗೆ ಚೇಂಜಸ್ ಬರುತ್ತೆ ಅಂತ ಒಂದು ಇಂಡಿಕೇಶನ್ ಇದೆಯಮ್ಮ ಅದಕ್ಕೆ ಬೇಕಾಗಿ ತಯಾರಾಗಿರಿ ಪರವಾಗಿಲ್ಲ ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ ನಿಮಗೆ ನನಗಲ್ಲಿ ನಿಮಗೆ ವಿಶೇಷ ರೀತಿ ತೊಂದರೆ ಕೊಟ್ಟಂಥ ವರ್ಷ ಬಂದು ಎರಡು ಸಾವಿರದ ಇಪ್ಪತ್ತ ಒಂದು ರೈಟಮ್ಮ ಟೂ ತೌಸಂಡ್ ಟ್ವೆಂಟಿ ಒನ್ ತುಂಬಾನೇ ತೊಂದರೆ ಕೊಟ್ಟಂತ ವರ್ಷ ಅಮ್ಮ ರೈಟಾ ಹೌದೌದು ಅಥವಾ ಅದಕ್ಕೋಸ್ಕರ ಅದು ಈಗ ಅದು ಚೇಂಜ್ ಆಗ್ತಾ ಉಂಟು ನೀವು ವರಿ ಮಾಡುವಂತ ಆಗುತ್ತೆ ಇಲ್ಲ ಆರೋಗ್ಯದಲ್ಲಿ ಏನು ಸಮಸ್ಯೆ ಉಂಟಮ್ಮ ಆ ಸಮಸ್ಯೆಯಲ್ಲಿ ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ ಒಂದು ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ಆಗುತ್ತೆ ಪ್ರತಿ ಸಂಕ್ರಾಂತಿ ದಿವಸ ನೀವೇನು ಮಾಡಬೇಕು ಎರಡು ಲೀಟರ್ ಹಾಲು ಮತ್ತು ಎರಡು ಕೆ ಜಿ ಬೆಳ್ತಿಗೆ ಅಕ್ಕಿ ಆನಂತರ ಎರಡು ಕೆ ಜಿ ಸಕ್ಕರೆಯನ್ನು ಯಾವುದೇ ದೇವಸ್ಥಾನಕ್ಕೆ ನಿಮ್ಮ ಕೈಯಿಂದ ದಾನ ಮಾಡಬೇಕಮ್ಮ ಪ್ರತಿ ಸಂಕ್ರಾಂತಿಗೆ ಇದನ್ನು ಮಾಡ್ತಾ ಬಂದಾಗ ನಿಮ್ಮ ನಂಬರಿಗೆ ಸಂಬಂಧಪಟ್ಟಿದೆ ಅಥವಾ ನಿಮಗೆ ಸಂಬಂಧಪಟ್ಟಿದೆ ಏನು ಆರೋಗ್ಯದ ಸಮಸ್ಯೆ ಉಂಟಮ್ಮ ಅಥವಾ ಏನು ಮೈಂಡ್ ತುಂಬಾ ಅಬ್ಸ್ಟ್ರಕಲ್ಸ್ಗೆ ಬಂದುಬಿಡ್ತದೆ ತುಂಬಾ ಕಿರಿಕಾಗುತ್ತೆ ಅದಕ್ಕೆ ಬೇಕಾಗಿ ಏನು ಮಾಡಬೇಕು ಇದನ್ನು ಮಾಡಿದಾಗ ಅದರಲ್ಲಿ ಒಳ್ಳೆ ರಿಸಲ್ಟ್ ಕಂಡುಕೊಳ್ಳುವಂಥ ಸಾಧ್ಯ ಸಾಧ್ಯ ತೀರಾ ತೀರಾ ಜಾಸ್ತಿ ಮಾ ಹೆಸರಿನಲ್ಲಿ ಸ್ವಲ್ಪ ಬದಲಾವಣೆ ಬೇಕಮ್ಮ ನಿಮಗೆ ಅಥವಾ ನೀವು ಬೆಳಿಗ್ಗೆ ಎದ್ದು ಮೆಡಿಟೇಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿಮ್ಮ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಆಶಾವರಿ ಒಳ್ಳೇದಾಗ್ಲಿತಾಯ ರೈಟಾ ಸರಿ ಒಳ್ಳೇದಾಗಲಿ ಹೋಗ್ಬನ್ನಿ ಒಬ್ಬನೇ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ಸೊ ಬಂದ ಸೊ ಅದಕ್ಕೋಸ್ಕರ ಈ ಒಂದು ನಾರ್ತ್ ಈಸ್ಟ್ ಕಾರ್ನನ್ನು ಚೆನ್ನಾಗಿಟ್ಕೊಳ್ಳೋದು ನಮ್ಮ ನಿಮ್ಮ ಎಲ್ಲರ ಕರ್ತವ್ಯ ನಿಮಗೆ ನೋಡಿ ನಿಮಗೆ ವಿಷಯ ಗೊತ್ತಿರೋದಿಲ್ಲ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಾವು ವಾಸ್ತು ಅಂದರೆ ನಾನು ಮೊದಲೇ ಹೇಳಿದೆ ನಾಲ್ಕು ಮೂಲೆಯನ್ನು ನೋಡ್ಕೊಳ್ಳಿ ಬೇರೆ ನೋಡ್ಕೊಳ್ಳಿ ನಿಮಗೆ ಗೊತ್ತಿಲ್ಲ ಒಂದು ಸಣ್ಣ ಸಣ್ಣ ವಸ್ತುಗಳು ಕೂಡ ಒಂದು ಸಣ್ಣ ಸಣ್ಣ ವಸ್ತುಗಳು ಕೂಡ ಒಂದು ಸಣ್ಣ ಸಣ್ಣ ವಿಚಾರಗಳು ಕೂಡ ಬಹಳಷ್ಟು ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ತೀರಾ 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 ಜಾಸ್ತಿ ಅಂತ ಹೇಳ್ತೇನೆ ಅರ್ಥ ಮಾಡಿಕೊಂಡೆ ತುಂಬ ಚೆನ್ನಾಗಿರ್ತದೆ ರೈಟ್ ಸಣ್ಣ ಸಣ್ಣ ವಿಚಾರಗಳು ಮನೆಯಲ್ಲಿಟ್ಟಂಥ ಕೆಲವು ವಸ್ತುಗಳು ಮನೆಯಲ್ಲಿಟ್ಟಂಥ ಕೆಲವು ಬುಕ್ಸ್ಗಳು ಮನೆಯಲ್ಲಿರುವಂತಹ ನಿಮ್ಮ ಟಾಯ್ಲೆಟ್ ಮನೆಯಲ್ಲಿರುವಂತಹ ನಿಮ್ಮ ಡಸ್ಟ್ಬಿನ್ ಅದು ಎಷ್ಟರ ಮಟ್ಟಿಗೆ ಕೆಲ ಕೆಲವೊಮ್ಮೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಂದ್ರೆ ಗೊತ್ತಾಗೋದಿಲ್ಲ ಏನು ಮಾಡ್ ಏನು ಮಾಡಬೇಕು ನಮಗೆ ಅಂದರೆ ನಾವು ಕನ್ಫ್ಯೂಸ್ ಆಗ್ಬಿಡ್ತೇವೆ ಪಾಪ ಸಮಸ್ಯೆ ಎಲ್ಲಿಂದ ಬರ್ತಾ ಉಂಟು ಅಲ್ವಾ ಅಂತ ಒಂದು ಪರಿಸ್ಥಿತಿ ನಮಗೆ ಕ್ರಿಯೇಟ್ ಆಗಿದೆ ಓಕೆನಾ ನಾವು ಗೊತ್ತಾಯ್ತು ನಿಮಗೆ ಇನ್ನು ನಿಮ್ಮ ಮನೆಯಲ್ಲಿ ವಿಶೇಷ ರೀತಿಯಲ್ಲಿ ಎನರ್ಜಿ ಹೇಗೆ ಕ್ರಿಯೇಟ್ ಆಗಿರ್ತದಲ್ವಾ ಎನರ್ಜಿ ಹೇಗೆ ಕ್ರಿಯೇಟ್ ನೋಡಿ ಯಾವತ್ತಿದ್ರೂ ಕೂಡ ಇಲ್ಲೇನಾಗುತ್ತೆ ಈಗ ನಿಮಗೆ ಬ್ಯಾಂಗ್ಳೂರು ಮೈಸೂರಲ್ಲೆಲ್ಲ ಹೋದಾಗ ತರ್ಟಿ ಫೋರ್ಟಿ ಸೈಟ್ ಇರ್ತದೆ ಪಾಪ ಅವರಿಗೆ ಕಂಪೌಂಡ್ ಹಾಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಒಂದು ಸ್ವಲ್ಪ ಗ್ಯಾಪ್ ಇಟ್ಟು ಕಂಪೌಂಡ್ ಕೆಲವರೆಲ್ಲ ಹಾಕೊಂಡಿರ್ತಾರೆ ಕೆಲವರೆಲ್ಲ ಅನ್ನು ಕೂಡ ಬಂದ್ ಮಾಡಿರ್ತಾರೆ ಎಲ್ಲೋ ಸರೌಂಡಿಂಗಲ್ಲಿ ಆ ಎನರ್ಜಿ ಪಾಸ್ ಆಗಬೇಕು ಪಾಸ್ ಆಗಲ್ಲ ಆ ಕಂಪೌಂಡ್ ಕೂಡ ಬಂದ್ ಮಾಡ್ಕೊಂಡಿರ್ತಾರೆ ಅಲ್ಲ ಒಂದು ಕಡೆ ಏನೋ ಒಂದು ಮಾಡ್ಕೊಂಡಿರ್ತಾರೆ ಸೊ ಇದೆಲ್ಲ ಏನಾಗುತ್ತೆ ಯಾವಾಗ ಕಂಪೌಂಡನ್ನು ಕ್ಲೋಸ್ ಮಾಡ್ಕೊಳ್ತೀರ ಅದು ಪ್ರಾಬ್ಲಮ್ ಆಗುತ್ತೆ ನಿಮಗೆ ರೈಟ್ ತಾನೇ ಕಂಪೌಂಡ್ ಕ್ಲೋಸ್ ಮಾಡೋದು ಗೊತ್ತಾಗುತ್ತೆ ನಿಮಗೆ ಇದು ನಿಮ್ಮ ಮನೆ ಅಂತಾದಾಗ ಕಂಪೌಂಡ್ ಮತ್ತೆ ಮನೆಗೆ ಇಷ್ಟು ಗ್ಯಾಪ್ ಇರಬೇಕು ರೈಟ್ ತಾನೆ ಅಟ್ಲೀಸ್ಟ್ ಇಷ್ಟು ಇರಬೇಕು ತರ್ಟಿ ಫೋರ್ಟಿ ಸೈಟ್ ಉಂಟಪ್ಪ ನಮಗೆ ತುಂಬ ಬಿಡ್ಲಿಕ್ಕೆ ಓಕೆ ಇಷ್ಟ ಅಂತೂ ಬಿಡಲಿಕ್ಕೆ ಪ್ರಯತ್ನ ಮಾಡಿ ರೈಟ್ ತಾನೆ ಅದನ್ನು ಕ್ಲೋಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಕ್ಲೋಸ್ ಮಾಡಿದ್ರೆ ಎನರ್ಜಿ ಪಾಸ್ ಆಗಲ್ಲ ಒಂದು ಕಡೆಯಿಂದ ಮತ್ತೊಂದು ಈಗ ಏನಾಗುತ್ತೆ ನಿಮಗೆ ಸಮಸ್ಯೆ ಕ್ರಿಯೇಟ್ ಆಯಿತು ರೈಟ್ ತಾನೆ ಇದೊಂದು ವಿಚಾರ ಅಂತ ಹೇಳ್ತೇನೆ ಯಾಕಂದ್ರೆ ಅಲ್ಲಿ ಅಂತೂ ಬಟ್ ನಾವು ಊರಲ್ಲಿ ಮನೆ ಕಟ್ಟುವಾಗ ಅಥವಾ ನಾವೊಂದು ಸೈಟ್ ತಗೊಂಡು ದೊಡ್ಡ ಮಟ್ಟಿಗೆ ಸೈಟ್ ತಗೊಂಡು ಎಲ್ಲಾದ್ರೂ ಮನೆ ಕಟ್ತೇವೆ ಅದಕ್ಕೆ ಲೆಕ್ಕಾಚಾರ ಇರ್ತದೆ ದಕ್ಷಿಣ ಎಷ್ಟು ಜಾಗ ಬಿಡಬೇಕು ಪಶ್ಚಿಮದಲ್ಲಿ ಎಷ್ಟು ಜಾಗ ಬಿಡಬೇಕು ಪೂರ್ವದಲ್ಲಿ ಎಷ್ಟು ಬಿಡಬೇಕು ಉತ್ತರದಲ್ಲಿ ಎಷ್ಟು ಬಿಡಬೇಕು ಎಲ್ಲವೂ ಕೂಡ ಅದಕ್ಕೆ ಲೆಕ್ಕಾಚಾರ ಇದೆ ಅಂತಹ ಲೆಕ್ಕಾಚಾರನ ಇಟ್ಕೊಂಡೇ ಹೋಗಬೇಕಾಗಿರೋದು ಅತಿ ಅಗತ್ಯ ಅಂತ ಹೇಳಿದ್ರೆ ಅದು ತುಂಬ ಒಳ್ಳೆ ರಿಸಲ್ಟನ್ನು ನಮ್ಮ ಪಾಲಿಗೆ ಕೊಟ್ಟೇ ಕೊಡ್ತೇವೆ ಇನ್ನು ಸೈಟನ್ನು ಯಾವತ್ತಾದರೂ ಚಾಯ್ಸ್ ಮಾಡುವಾಗ ನೀವು ನೆನೆಸ್ಕೊಳ್ಬೇಕು ಏನಾಗುತ್ತೆ ರೋಡಲ್ಲಿ ನಿಂತ್ಕೊಂಡು ಹೋಗಿ ನಿಮಗೆ ರೋಡ್ ಎಲ್ಲೆಲ್ಲ ಹೋಗಿದೆ ಅಂತ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮಗೆ ಎಲ್ಲೊಂದು ಕಡೆ ರೋಡ್ ಬಂದು ದಕ್ಷಿಣದಲ್ಲಿ ಉಂಟು ರೋಡು ಮತ್ತು ಪೂರ್ವದಲ್ಲಿಂಟು ದಕ್ಷಿಣ ಮತ್ತು ಪೂರ್ವದಲ್ಲಿ ರೋಡ್ ಬಂದಾಗ ಆ ಸೈಟ್ ಏನು ಬಂದು ನಿಮಗೆ ಆ ಸೈಟ್ ಬಂದು ನಿಮಗೆ ಸೌತ್ ಈಸ್ಟ್ನ ಸೈಟ್ ಸೈಟ್ ಆಯ್ತು ಈಗ ಓಕೆ ಅಂದರೆ ಅಗ್ನಿಮೂಲೆಯ ಸೈಟ್ ಅದು ಹಾಗೆ ಹಾಗಾದರೆ ಅದು ನಿಮಗೆ ಹಣಕಾಸಿನ ವಿಚಾರದಲ್ಲಿ ಕೆಲವೊಂದು ಬಾರಿ ಬಹಳಷ್ಟು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡುವಂತಹ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅಂಥ ಸೈಟ್ಗಳನ್ನು ಖರೀದಿ ಮಾಡುವಾಗ ಮುಂಚೆ ಆ ರೋಡ್ ಎಲ್ಲೆಲ್ಲಿಂದ ಪಾಸ್ ಆಗ್ತಾ ಉಂಟು ಸೊ ಅದನ್ನು ನೋಡಿಕೊಂಡು ನೀವು ಪಾಸ್ ಮಾಡಿ ಅಂತ ಹೇಳ್ತೇನೆ ಅನ್ಯಥ ನಿಮಗೆ ಕೆಲವೊಂದು ಬಾರಿ ನಾವು ಮಾಡಿಲ್ಲದ ಸಮಸ್ಯೆ ಸಮಸ್ಯೆಗಿರಿ ಅಥವಾ ಅಲ್ಲೇನಾಗುತ್ತೆ ಆ ಎಲ್ಲೆಂಥ ಸೈಟನ್ನು ಪಡ್ಕೊಳ್ತೀರಾ ಸೌತ್ ಈಸ್ಟ್ ಕಾರ್ನರ್ನ ಸೈಟನ್ನು ಪಡ್ಕೊಳ್ತೀರಾ ಆಗೇನಾಗುತ್ತೆ ನಿಮ್ಮ ಮನೆಯಲ್ಲಿ ಸೌತ್ ಈಸ್ಟ್ ಕಾರ್ನರನ್ನು ಹಂಡ್ರೆಡ್ ಪರ್ಸೆಂಟ್ ನೀವೇನು ಮಾಡ್ತೀರಾ ಕೆಡಿಸ್ಕೊಂಡಿರ್ತೀರ ಆಗೇನಾಗುತ್ತೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಬರುತ್ತೆ ನೀವೇನು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಡಿ ಯಾಕೋ ಗೊತ್ತಿಲ್ಲಪ್ಪ ಈ ಮನೆಗೆ ಬಂದ ನಂತರ ತುಂಬ ಸಮಸ್ಯೆ ಆಗ್ತಾ ಉಂಟು ಅಂದರೆ ನಿಮ್ಮ ಸೈಟನ್ನು ಖರೀದಿ ಮಾಡಿದ್ದು ಸರಿಯಲ್ಲ ಮತ್ತು ಮತ್ತು ನೀವೇನು ಮನೆ ಕಟ್ಟಿದ್ರೆ ಆ ಜಾಗ ಕೂಡ ಸರಿಯಲ್ಲ ಆನಂದ್ರಲ್ಲೇನು ನಿಮ್ಮ ಸೌತ್ ಈಸ್ಗೋ ಟೋಟಲಿ ಕೆಟ್ಟೋಗಿಬಿಡ್ತು ಅಗ್ನಿ ತುಂಬಾ ವೀಕ್ ಆಯಿತು ಆ ಮನೆಯಲ್ಲೆಲ್ಲ ಸಫ್ರ ಸಫರದ ವ್ಯಕ್ತಿಗಳು ಅದು ಇದು ಇರುವಂಥ ಸಾಧ್ಯತೆಗಳು ಮನೆ ಕಂಪ್ಲೀಟ್ ಆಗದೆ ಇರುವಂಥದ್ದು ಮನೆಯಲ್ಲಿ ವಸ್ತುಗಳು ಚಲಂಪಿಲಿ ಆಗಿರೋ ಇಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಇದರ ಮುಖಾಂತರ ಕನ್ಫರ್ಮ್ ಮಾಡ್ಕೊಳ್ಬೇಕು ಎಲ್ಲೋ ಒಂದು ಕಡೆ ನಮ್ಮ ಸೈಟಲ್ಲಿ ಪ್ರಾಬ್ಲಮ್ ಅಥವಾ ನಮ್ಮ ಮನೆಯಲ್ಲಿ ಸೌತ್ ಈಸ್ಟ್ ಅನ್ನೋ ಪ್ರಾಬ್ಲಮ್ ಇದು ಹಂಡ್ರೆಡ್ ಪರ್ಸೆಂಟಲ್ಲಿ ಇರ್ತದೆ ಬೇಕಾದರೆ ಟ್ರೈ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಓಕೆನಾ ರೈಟ್ ಗೊತ್ತಾಯಿತು ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೋದು ಹಲೋ ಹಲೋ ನಮಸ್ತೆ ಆನಂದಿ ಅಂತ ಹೇಳಿ ಆನಂದಿ ಹೆಸರು ಆನಂದಿ ಎಲ್ಲಿಂದ ಮಾತಾಡೋದಮ್ಮ ಸರಿ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ನಿಮ್ಮ ಹುಟ್ಟಿದ ದಿನಾಂಕ ಮಧ್ಯಾಹ್ನ ಒಂದು ಮೂವತ್ತು ಸರಿಮ್ಮ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಮೂವತ್ತಾರು ವರ್ಷದಿಂದ ಬಾಡಿಗೆ ಮನೆಯಲ್ಲೇ ಇದ್ದೇನೆ ಈಗಿನ ಮನೆ ನಾಲ್ಕು ವರ್ಷ ಆಯ್ತು ಬಾಡಿಗೆ ಮನೆ ಆದ್ರೂ ತುಂಬಾ ಮೊಮ್ಮಕ್ಕಳಿಗೆ ಯಾವಾಗಲೂ ಹುಷಾರಿರುದಿಲ್ಲ ಈ ಪ್ರಾಬ್ಲಮ್ ಮತ್ತೆ ನಮ್ಗೆ ಸ್ವಂತ ಜಾಗ ಇದ್ರೂ ಕೂಡ ಅದು ಪ್ರಾಬ್ಲಮ್ ಅದ್ರಲ್ಲಿ ಮನೆ ಕಟ್ಲಿಕ್ಕೆ ಕಷ್ಟ ಇದೆ ಫೈನಾನ್ಸ್ ಪ್ರಾಬ್ಲಮ್ ಎಲ್ಲ ಇದೆ ನೋಡಿ ಬಾ ನಿಮ್ಗೆ ಏನಾಗುತ್ತೆ ಗೊತ್ತಾ ನಿಮ್ಗೆ ವಿಶೇಷ ರೀತಿಯಲ್ಲಿ ಎಲ್ಲ ಕಡೆ ಎರಡು ಸಾವಿರದ ಇಪ್ಪತ್ತು ಏಪ್ರಿಲ್ ನಿಂದ ಓಕೆ ಎರಡು ಸಾವಿರ ಸಾರಿ ಎರಡು ಸಾವಿರದ ಇಪ್ಪತ್ತೊಂದು ಏಪ್ರಿಲ್ನಿಂದ ಈ ಏಪ್ರಿಲ್ನವರೆಗೆ ಎರಡು ಸಾವಿರದ ಇಪ್ಪತ್ತೊಂದು ಏಪ್ರಿಲ್ ಈ ಏಪ್ರಿಲ್ನವರಿಗೆ ಏನೋ ಒಂದು ದೊಡ್ಡ ಮಟ್ಟಿಗೆ ಚೇಂಜಸ್ ಲೈಫಲ್ಲಿ ಬರಬೇಕು ಒಂದು ಭಗವಂತನ ಆಶೀರ್ವಾದ ನಿಮ್ಮ ಪಾಲಿಗೆ ಬರಬೇಕು ಅಂದರೆ ಇಂಡಿಕೇಶನ್ ಉಂಟಮ್ಮ ಏನು ಮಾಡಿದ್ದೀರಮ್ಮ ನೀವು ಸೈಟ್ ಏನಾದರೂ ಜಾಗ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿದಿರಾ ಗಾಡಿ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿದಿರಿ ಏನು ಪ್ರಯತ್ನ ಮಾಡಿದ್ದೀರಮ್ಮ ಹೇಳಿ ಒಟ್ಟಿಗೆ ಇರೋಣ ಓಕೆ ಯಾಕೋ ಗೊತ್ತಿಲ್ಲ ಅಮ್ಮ ಏಪ್ರಿಲ್ ನ ಒಳಗಡೆ ಒಂದು ದೊಡ್ಡ ಮಟ್ಟಿಗೆ ಬದಲಾವಣೆ ಬರುವಂತ ಯೋಗ ನಿಮ್ಮ ಪಾಲಿಗೆ ಇದೆಯಮ್ಮ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಬಹುದಮ್ಮ ರೈಟ್ ತುಂಬಾ ಚೆನ್ನಾಗಿ ಪ್ರಯತ್ನ ಮಾಡ್ಬೋದು ಪರವಾಗಿಲ್ಲ ಆದಷ್ಟು ಏನ್ ಮಾಡ್ಬೇಕಂದ್ರೆ ನಾಗನಾರಾಧನೆ ಮಾಡ್ಬೇಕಮ್ಮ ಓಕೆ ನೀವು ಬಿಕಾರನಘಟ್ಟೆಯಲ್ಲಿ ಎಲ್ಲಿದ್ದೀರಾ ಅಲ್ಲಿ ನೋಡಿ ನಾಗನಾರಾಧನೆ ಮಾಡ್ಲಿಕ್ಕೆ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತ ಅಲ್ಲಿ ಹೋಗಿ ನಾಗನಾರಾಧನೆ ಅಥವಾ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಥವಾ ಕುಡುಪಿಗೆ ಹೋಗಿ ಎಲ್ಲಾದ್ರೂ ಆದ್ರೂ ಹೋಗಿ ನಾಗನಾರಾಧನೆ ಮಾಡ್ಲೇಬೇಕಮ್ಮ ಅಲ್ಲಿ ಪ್ರಾರ್ಥನೆ ಸಲ್ಲಿಸಿ ಬನ್ನಿ ಅಂತ ಹೇಳ್ತೇನೆ ಆ ನಂತರ ಹೋಗಿ ಲೈಫಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ಬರುವ ಏಪ್ರಿಲ್ ನ ಒಳಗಡೆ ಇನ್ನು ನೋಡಿ ಇನ್ನು ಬರುವಂತಹ ವರ್ಷ ಏನು ಉಂಟು ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ನಂತರ ಕೂಡ ಎರಡು ಸಾವಿರದ ಇಪ್ಪತ್ತ್ ಮೂರು ಏಪ್ರಿಲ್ ನಂತರ ಕೂಡ ನಿಮಗೆ ಒಳ್ಳೆ ಪೀರಿಯಡ್ ಅಂತ ಹೇಳ್ತೇನೆ ಆ ಲೈಫಲ್ಲಿ ಇಷ್ಟೋರಿಗೆ ಏನು ಅಚೀವ್ಮೆಂಟ್ ಮಾಡಲಿಕ್ಕೆ ಆಗಲಿಲ್ಲ ಅದೆಲ್ಲ ಅಚೀವ್ಮೆಂಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಅಂತ ಒಂದು ಇಂಡಿಕೇಷನ್ ಅದಕ್ಕೆ ಬೇಕಾ ಖಂಡಿತ ಪ್ರಯತ್ನ ಮಾಡ್ಬೋದಮ್ಮ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ನಿಮಗೆ ತುಂಬ ತೊಂದರೆ ಕೊಟ್ಟಂಥ ಪೀರಿಯಡ್ ಬಂದು ಎರಡು ಸಾವಿರದ ಇಪ್ಪತ್ತಮ್ಮ ರೈಟಾ ಎರಡು ಸಾವಿರದ ಇಪ್ಪತ್ತು ತುಂಬಾ ತೊಂದರೆ ಆಗಿರುವಂಥದ್ದು ಎರಡ್ ಸಾವಿರದ ಇಪ್ಪತ್ತೊಂದು ಪರವಾಗಿಲ್ಲಮ್ಮ ನೋಡಿ ಈಗೇನು ಪ್ರಯತ್ನ ಮಾಡ್ತಾ ಇದ್ರಿ ಅದರಲ್ಲಿ ಸ್ವಲ್ಪ ನಾಗದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ಮುಂದುವರಿಲಿಕ್ಕೆ ಪ್ರಯತ್ನ ಮಾಡಿಮಾ ನನ್ನ ಲೆಕ್ಕದಲ್ಲಿ ಏಪ್ರಿಲ್ನ ಒಳಗಡೆನೆ ಒಂದು ಒಳ್ಳೆ ಸೈಟ್ ಸಿಗ್ಬೋದು ಒಂದೊಳ್ಳೆ ಮನೆ ಸಿಗ್ಬೋದು ಅಥವಾ ಏನಾದರೂ ದೊಡ್ಡ ಬ್ಲೆಸ್ಸಿಂಗ್ಸ್ ಆ ಪರಮಾತ್ಮನಿಂದ ಬರುವಂತದ್ದು ಉಂಟಮ್ಮ ಸೋದನ್ನು ಪಡ್ಕೊಳಕ್ಕೆ ಪ್ರಯತ್ನ ಮಾಡಿ ಒಳ್ಳೇದಾಗ್ಲಿ ಒ ರೈಟಾ ಎಸ್ ಒಳ್ಳದಾಗಲಿ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ರೈಟ್ ಓಕೆ ಸೊ ಬಂದ ಮೇಡಮ ಸೊ ಗೊತ್ತಾಯ್ತು ನಿಮಗೆ ಅಲ್ವಾ ರೈಟಾ ಸೊ ಅದಕ್ಕೋಸ್ಕರ ಯಾವಾಗ ಸೈಟ್ ತಗೊಳ್ತೀರಾ ಸೊ ಎಕ್ಸ್ಪರ್ಟನ್ನು ಕರ್ಕೊಂಡು ಬಂದು ದಯವಿಟ್ಟು ಸೈಟನ್ನು ತೋರಿಸಿ ಅಂತ ಹೇಳ್ತೇನೆ ಸೊ ಅದರ ಮುಖಾಂತರ ನಿಮಗೆ ಕನ್ಫರ್ಮ್ ಆಗಬೇಕು ನಾವು ಯಾವ ಸೈಟಲ್ಲಿ ನಿಂತಿದ್ದೇವೆ ರೋಡೆಲ್ಲ ಇಲ್ಲಿಂದ ಕ್ರಾಸ್ ಆಗ್ತು ಇಲ್ಲಿಂದ ಪಾಸ್ ಆಗ್ತೊಂಡು ಇದೆಲ್ಲ ಗೊತ್ತಿರಬೇಕು ಓಕೆ ಇದೊಂದು ವಿಚಾರ ಆನಂತರ ಸೈಟ್ ಮಾಡುವಾಗ ಅದಕ್ಕೆ ಬೇಕಾದಂತೆ ಲೆಕ್ಕಾಚಾರಗಳಂತ ಇದ್ದೇ ಇರೋದು ಆ ಲೆಕ್ಕಾಚಾರನ ಪರ್ಫೆಕ್ಟಾಗಿ ನೀವು ಫಾಲೋ ಮಾಡಲೇಬೇಕು ಇನ್ನು ಕೆಲವರು ಆಯದ ಮನೆ ಅದು ಇದು ಅಂತ ಅದ್ರ ಬಗ್ಗೆ ಮೊನ್ನೆ ಮಾತಾಡಿದ್ದೇನೆ ಆಯದ ಮನೆ ಹೇಗಿರ್ತ ಅಂತ ಸೊ ಬೇಕಾದರೆ ಆಯದ ಆಯದ ಪ್ರಕಾರ ನೀವು ಮನೆಯನ್ನು ಕಟ್ಟಿಕೊಳ್ಬೋದು ನಾವು ಅಡ್ಡಿ ಅಂತೂ ಖಂಡಿತ ಅಲ್ಲ ಖಂಡಿತ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂದ್ರ ಏನಾಗುತ್ತೆ ಈಗ ಕೆಲವರು ಏನು ಮಾಡ್ತಾರೆ ಅಂದರೆ ಒಂಥರ ಕಾಡಿನಲ್ಲಿ ಕಾಡಿನ ಒಳಗಡೆ ಎಲ್ಲೊಂದು ಕಡೆ ಕಡಿಮೆಗೆ ಜಾಗ ಸಿಕ್ತು ಅಂದರೆ ಕಾಡಿನ ಒಳಗಡೆ ಹೋಗಿ ಅಲ್ಲವ ಅಲ್ಲಿ ತುಂಬ ಕಾಡಿರ್ತದೆ ಮರಗಿಡಗಳು ತುಂಬಾ ಬೆಳೆದಿರ್ತವೆ ಅಕ್ಕಪಕ್ಕದಲ್ಲಿ ಮನೆ ಯಾವುದು ಕೂಡ ಇರುವುದಿಲ್ಲ ಅಲ್ಲಿ ಹೋಗಿ ಸೈಟನ್ನು ಪರ್ಚೇಸ್ ಮಾಡ್ತಾರೆ ಅಲ್ಲಿ ಹೋಗಿ ಏನು ಮಾಡ್ತಾರೆ ಒಂದು ಒಂದು ಜಾಗವನ್ನು ಪರ್ಚೇಸ್ ಮಾಡಿ ಅಲ್ಲಿನ ಮರಗಿಡಗಳ ಗಿಡಗಳನ್ನು ಕಡಿದು ಏನು ಮಾಡ್ತಾರೆ ಅಲ್ಲಿ ಮನೆ ಕಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ನೋಡಿ ವೀಕ್ಷಕರೇ ಒಂದು ಮಾತು ನೆನಪಿಟ್ಕೊಳ್ಳಿ ಕಾಡಲ್ಲಿರೋದು ಪ್ರಾಣಿಗಳು ರೈಟಾ ಓಕೆ ಕಾಡಲ್ಲಿ ಹೆಚ್ಚಾಗಿ ಪ್ರಾಣಿಗಳಿರ್ತವೆ ಈಗ ಕಾಡಿನಲ್ಲಿ ನೀವು ಮರ ಗಿಡಗಳನ್ನು ಕಡಿದ್ರಿ ನೀವು ಅಲ್ಲಿ ಹೋಗಿ ಸೈಟನ್ನು ಮಾಡ್ಕೊಂಡ್ರಿ ಮನೆ ಮಾಡಬೇಕಂತ ಅಕ್ಕಪಕ್ಕ ಅಲ್ಲಿ ಇಲ್ಲಿ ಎಲ್ಲಿ ಮನೆ ಇಲ್ಲ ಓ ನೀವು ಪೇಟೆಗೆ ಒಂದು ಒಂದಷ್ಟು ದೂರ ನಿಮ್ಮ ಟೂ ವೀಲರಲ್ಲಿ ಹೋಗಬೇಕು ನೀವು ಅಲ್ವಾ ನಿಮಗೆ ಅದು ಕನೆಕ್ಷನ್ನೇ ಕೊಡ್ತಾ ಇಲ್ಲ ಬೇಗಕ್ಕೆ ಬೇಕಾಗಿ ಅಥವಾ ಮನೆ ಉಂಟು ಬಹಳ ದೂರ ದೂರ ಉಂಟು ನಿಮ್ಮ ಅಕ್ಕ ಬರ್ತಾನೆ ಇಲ್ಲ ಸೊ ಯಾವಾಗ ಇಂಥ ಜಾಗದಲ್ಲಿ ನೀವು ಮನೆ ಮಾಡ್ಕೊಳ್ತೀರ ಆವಾಗ ಏನಾಗುತ್ತೆ ಗೊತ್ತಾ ಖಾನಾ ಪೀನಾ ಸೋನ ಬಿಟ್ಟರೆ ಬೇರೆ ಏನು ಕೂಡ ಬರೋದಿಲ್ಲ ಅಂತ ಹೇಳಿದೆ ನಿಮಗೆ ಪ್ರಾಸ್ಪರಿಟಿ ಬರೋದಿಲ್ಲ 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 ವ್ಯರ್ಥ ಪ್ರಯತ್ನ ಅಂತ ಹೇಳಿ ಅದಕ್ಕೋಸ್ಕರ ಯಾವತ್ತಿದ್ರೂ ಕೂಡ ಆ ಜನಜಂಗುಳಿಯ ಮಧ್ಯೆ ಜಾಗ ತಗೊಳ್ಳಿ ಜನಜಂಗುಳಿಯ ಮಧ್ಯೆ ಅಥವಾ ಮಾರ್ಕೆಟ್ನ ಮಧ್ಯೆ ನೀವು ಫ್ಲಾಟ್ ಖರೀದಿ ಮಾಡಿ ಅಥವಾ ಅಕ್ಕಪಕ್ಕ ಇಲ್ಲಿ ಮನೆ ಉಂಟು ಅಲ್ಲಿ ಹೋಗಿ ಸೈಟ್ ಖರೀದಿ ಮಾಡಿ ಅದು ಒಳ್ಳೆ ರಿಸಲ್ಟ್ ಒಂದು ವೇಳೆ ನೀವು ಆ ಒಂದು ಏನು ಹೇಳ್ತಾರೆ ಈ ಕಾಡಿನ ಮಧ್ಯೆ ಹೋಗಿ ಏನಾದರೂ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ವಾ ಅಲ್ಲಿ ಡೆವಲಪರ್ ಯಾವಾಗ ಗೊತ್ತಾ ಅದೆಲ್ಲ ಕಾಡಿನಲ್ಲಿ ಬೇರೆ 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 ರೀತಿಯ ಮನೆಗಳಾಗಬೇಕು ಆಗ ಪರವಾಗಿಲ್ಲ ಅನ್ಯತಾ ಸಮಸ್ಯೆಯನ್ನು ಅನುಭವಿಸಲಿ ಬೇಕಾಗಿ ಗೊತ್ತಾಯಿತು ನಿಮಗೆ ಸೊ ಸೈಟನ್ನು ನೋಡ್ಕೊಳ್ಳಿ ಅಂತ ಹೇಳ್ತೇನೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ನಿನ್ನೆ ಒಂದು ಮನೆಗೆ ಹೋಗಿದೆ ಮೈಸೂರಲ್ಲಿ ಓಕೆ ಅದು ಸೌತ್ ಈಸ್ಟ್ ಕಾರ್ನರ್ನ ಸೈಟ್ ಚಂದ ಮಾಡಿ ಮನೆ ಕಟ್ಕೊಂಡಿದ್ದಾರೆ ತುಂಬ ಬ್ಯೂಟಿಫುಲ್ ಅದ ಮನೆ ಅಲ್ವಾ ಫಸ್ಟ್ ಸೆಕೆಂಡ್ ಫ್ಲೋರ್ ಇದೆ ಬ್ಯೂಟಿಫುಲ್ ತುಂಬ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಬಟ್ ದೊಡ್ಡ ಮಿಸ್ಟೇಕ್ ಏನು ಮಾಡ್ಕೊಂಡಿದ್ದಾರೆ ಸೌತ್ ಈಸ್ಟ್ ಕಾರ್ನರನ್ನು ಗ್ಯಾರೇಜ್ ಮಾಡ್ಕೊಂಡಿದ್ದಾರೆ ಸೌತ್ ಈಸ್ಟನ್ನು ಓಕೆ ಸೌತ್ ಈಸ್ಟನ್ನು ಗ್ಯಾರೇಜ್ ಮಾಡಿಕೊಂಡು ಅದರಲ್ಲೆಲ್ಲ ಎಲ್ಲ ತುಂಬಿಸಿಟ್ಟಿದ್ದಾರೆ ಬೇಡದೆಲ್ಲ ರೈಟ್ ತಾನೆ ಓಕೆ ಆ ಮನೆಗೆ ಬಂದ ನಂತರ ಅವರು ಹೋಟೆಲ್ ನಡೆಸ್ತಾ ಇದ್ರು ಒಳ್ಳೆ ಬಿಸ್ನೆಸ್ ಎಲ್ಲ ಇತ್ತು ಟೋಟಲಿ ಪಾಪರ್ ಟೋಟಲಿ ಬರ್ಬಾದ್ ಯಾವುದು ಕೂಡ ಇಲ್ಲ ಎಲ್ಲ ಜೀರೋಗೆ ಬಂದುಬಿಟ್ಟಿದೆ ಇಂಥ ಒಂದು ಪರಿಸ್ಥಿತಿ ಅಲ್ವಾ ಕೆಲವೊಮ್ಮೆ ಅದಕ್ಕೋಸ್ಕರ ಹೇಳೋದು ಸೌತ್ ಈಸ್ಟ್ ಕಾರ್ನರ್ ಆಗಲಿ ಯಾವುದೇ ಆಗಲಿ ಆ ಪಾಟ ಪಾಟನ್ನು ಕಟ್ ಮಾಡ್ಕೊಳ್ಬೇಕು ಅದಕ್ಕೆ ಕೆಲವು ಟೆಕ್ನಿಕ್ಸ್ ಇರ್ತದೆ ಆ ಟೆಕ್ನಿಕ್ಸನ್ನು ಫಾಲೋ ಮಾಡಿನೇ ನೀವು ಮಾಡಬೇಕಾದಂಥ ಅನಿವಾರ್ಯತೆ ಅನಂತಹ ಪ್ರಾಬ್ಲಮ್ ಆಗಿದೆ ರೈತನೇ ಈಗ ನಾವು ಹೋಗಿ ಸರಿ ಮಾಡಿ ಬಂದ ವಿಷಯ ಬೇರೆ ಓಕೆ ಎನಿವೆ ಇರಲಿ ಆದರೂ ಕೂಡ ಸೊ ನಾವು ಒಂದು ಮನೆ ಮಾಡಬೇಕಂದ್ರೆ ನಮ್ಮ ಡ್ರೀಮ್ ಹೌಸ್ ಅದನ್ನ ಮಾಡ್ಕೊ ಇದನ್ನೆಲ್ಲ ನೋಡ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಕಾಡಿನ ಮಧ್ಯೆ ಹೋಗಿ ಏನು ಮನೆ ಮಾಡ್ಕೊಳ್ತೀರ ಒಳ್ಳೆ ಲಕ್ಷಣ ಅಲ್ಲ ನೀವೆಲ್ಲಿ ಮನೆ ಮಾಡ್ಕೊ ಅಕ್ಕಪಕ್ಕ ಮನೆ ಇರಬೇಕಲ್ಲಿ ಓಕೆ ಅಲ್ಲಿ ಒಂದು ಮನೆ ಇಲ್ಲೊಂದು ಮನೆ ಅಕ್ಕ ಒಂದು ಓಕೆ ಮನೆ ಇರಬೇಕು ನೀವೊಂದು ಕಾಂಪೌಂಡ್ ಹಾಕಿ ನಿಮ್ಮ ಒಂದು ಮನೆ ಮಾಡಿದಾಗ ನನ್ನ ಲೆಕ್ಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅದು ನಿಮ್ಮ ಪಾಲಿಗೆ ಒಂದು ಒಳ್ಳೆ ರಿಸಲ್ಟನ್ನು ಕೊಡಿದೆ ನಾನು ತುಂಬ ಮನೆಯನ್ನು ಸರ್ಚ್ ಮಾಡಿದ್ದೇನೆ ತುಂಬ ಮನೆಗೆ ಹೋಗಿದ್ದೇನೆ ಸೊ ಆ ಮನೆ ಕೆಲವೊಮ್ಮೆ ಏನಾಗುತ್ತೆ ಕೆಲವರೆಲ್ಲ ಹೊಲದಲ್ಲಿ ಮನೆ ಮಾಡ್ತಾರೆ ರೈಟ್ ತಾನೇ ಹೊಲದಲ್ಲಿ ಅವರು ಈಗ ಹೊಲವನ್ನ ಯಾರು ಕೂಡ ಅದರಲ್ಲಿ ಬೇಸಾಯ ಮಾಡಲ್ಲ ಅದನ್ನು ಮಾರಿರ್ತಾರೆ ಅದರಲ್ಲಿ ಮನೆ ಮಾಡಿ ಕೆಲವೊಮ್ಮೆ ಏನಾಗುತ್ತೆ ಆ ಹೊಲದಲ್ಲಿ ಮನೆ ದೂರ ದೂರ ಮನೆಗಳು ಎದುರುಗಡೆ ಬರೇ ಹೊಲ ಮಾತ್ರ ಕಾಣ್ತೊಂಡು ಒಂದಷ್ಟು ಉದ್ದ ಅಲ್ವಾ ನಿಮ್ಮ ಮೇನ್ ಏನು ಕಾಣ್ತೊಂಡು ಬರೀ ಹೊಲ ಮಾತ್ರ ಕಾಣ್ತೊಂಡು ಹಾಗಾದರೆ ಆ ಮನೆಯಲ್ಲಿ ಏನಿರುತ್ತೆ ಮಂಗಳ ಅಂತೂ ಆಗಲಿಕ್ಕೆ ಬಿಡುವುದಿಲ್ಲ ಹಣಕಾಸಿನ ವಿಚಾರ ಬಹಳ ಸಮಸ್ಯೆ ಕ್ರಿಯೇಟ್ ಆಯಿತು ಸಾಲ ಸೋಲದಲ್ಲಿ ಬಿದ್ದು ಓದಾಡಬೇಕು ಬಲೆ ಮನೆಯನ್ನ ಎಷ್ಟು ಬೇಕಾದರೂ ವಾಸ್ತು ಪ್ರಕಾರ ಒಳಗಿಂದ ಮಾಡ್ಕೊಳ್ಳಿ ಬಟ್ ಹೊರಗಿನ ನಜಾರ ಚೆನ್ನಾಗಿಲ್ಲ ಅಂದಾಗ ಹೊರಗೆ ಅಂದರೆ ನಿಮ್ಮ ಮೈಂಡವರಿಗೆ ಸಂಬಂಧ ಪಡೆದಿದೆ ಅದು ಅಷ್ಟು ಜಾಗ ಖಾಲಿ ಜಾಗವನ್ನು ನೋಡ್ತಾ ಉಂಟು ಅಂದಾಗ ಡೆಫಿನೆಟ್ ಆಗಿ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಥವಾ ಆರೋಗ್ಯದ ಸಮಸ್ಯೆ ಬರುತ್ತೆ ಅದು ಮಂಗಳ ಕಾರ್ಯ ಆಗುದಿಲ್ಲ ಅಥವಾ ನಿಮಗೆ ಎಲ್ಲೋ ಒಂದು ಕಡೆ ವಿಶೇಷ ರೀತಿಯಲ್ಲಿ ಹಣಕಾಸಿನ ಸಮಸ್ಯೆ ಬರುತ್ತೆ ಸಾಲ ಸೋಲದ ಸುಳಿಯಲ್ಲಿ ಸಿಕ್ಕಾಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿಬಿಡಿದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಬರುವುದಿಲ್ಲಪ್ಪ ರೈಟ್ ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ ಹಣವನ್ನು ವಿನಿಯೋಗ ಮಾಡ್ತೀರಂದ್ರೆ ಆ ಟೆಕ್ನಿಕ್ ಕೂಡ ಫಾಲೋ ಮಾಡಲಿಕ್ಕೆ ಪ್ರಯತ್ನ ನಿಮಗೆ ಇದು ಗೊತ್ತಿರೋದಿಲ್ಲ ಅಂತ ಇಟ್ಕೊಳ್ತೇನೆ ಬಟ್ ನಾವು ಸರ್ಚ್ ಮಾಡಿದ ಪ್ರಕಾರ ಇದೆಲ್ಲ ನಿಜವಾಗಿಯೇ ಕಂಡು ಅದಕ್ಕೋಸ್ಕರ ಯಾವುದೇ ಮನೆ ನೋಡಿದ್ರೂ ಕೂಡಲೇ ಗೊತ್ತಾಗುತ್ತೆ ಈ ಮನೆಯಲ್ಲಿ ಏನು ಸಮಸ್ಯೆ ಉಂಟಾದ ರೈತ ಯಾಕೆ ಅವರ ಮನೆ ಹೊರಗಡೆ ಏನಿರ್ತದೆ ಅವರು ಹೇಗೆ ಮನೆ ಕಟ್ಟಿಕೊಂಡಿರ್ತಾರೆ ಆ ಮನೆ ಲೊಕೇಶನ್ ಎಲ್ಲ ಗೊತ್ತಾದಾಗ ಈ ಮನೆಯಲ್ಲಿ ಇಂಥದ್ದೇ ಪ್ರಾಬ್ಲಮ್ ಇರ್ತದೆ ಅದು ಬೇರೆ ಹೇಳಬೇಕಂತ ಮಾತೇ ಇಲ್ಲ ಅಂತ ಹೇಳ್ತೇನೆ ಅರ್ಥ ಆಗುತ್ತೆ ನಿಮಗೆ ಅದಕ್ಕೋಸ್ಕರ ಎಕ್ಸ್ಪರ್ಟ್ ಅನ್ನು ಭೇಟಿ ಮಾಡಿ ಮನೆ ಕಟ್ಟುವುದಕ್ಕಿಂತ ಮುಂಚೆ ಮನೆ ಕಟ್ಟಬೇಕಾ ಬೇಡ ಅಂತ ಕೆಲವರು ಏನು ಮಾಡಿರ್ತಾರೆ ಎಲ್ಲ ಡಿಶ್ ಅನ್ನು ತಗೊಂಡಾಗಿರ್ತದೆ ರೈಟ್ ಎಲ್ಲ ಡಿಶನ್ ತಗೊಂಡಿರ್ತಾರೆ ಓಕೆ ಫೌಂಡೇಶನ್ ಹಾಕಿರ್ತಾರೆ ಎಲ್ಲ ಓಕೆ ಆ ನಂತರ ಹೋಗಿ ಕರೆಸಿರ್ತಾರೆ ಏನ್ ಮಾಡೋಣ ಬರೇ ಮನೆ ಒಳಗಡೆ ವಾಸ್ತು ಮಾಡಬೇಕು ಹೊರತು ಅಂತೂ ಹೇಳುವ ಹಾಗಿಲ್ಲ ಅವ್ರಿಗೆ ರೈಟಾ ಯಾಕೆ ತಗೊಂಡ್ರಿ ಮಾರಿಬಿಡಿ ಹಾಗೆ ಮಾಡಿ ಹೀಗೆ ಮಾಡಿ ಹೇಳುವ ಹಾಗೇನಿಲ್ಲ ನಾವು ಅಲ್ವಾ ಅಂತ ಒಂದು ಪರಿ ಕೆಲವೊಮ್ಮೆ ಸಿಕ್ಕಾಕೊಂಡಿರ್ತೇವೆ ಪಾಪ ಹೇಳುವ ಹಾಗೆ ಕೂಡ ಇಲ್ಲ ಅದನ್ನು ಮುಂದುವರ್ಸಿ ಹೇಳುವ ಹಾಗೆ ಕೂಡ ಇಲ್ಲ ನಾವೇನು ಮಾಡಬೇಕು ಬರೇ ನಮ್ಮ ಕೆಲಸ ಮಾಡಿ ಬರಬೇಕು ಅಷ್ಟೇ ಮನೆ ಒಳಗಡೆಯಿಂದ ವಾಸ್ತು ಸರಿ ಮಾಡಿ ಬರಬೇಕು ಹೊರತು ಬೇರೆ ಯಾವುದೇ ಕೂಡ ಅದಕ್ಕೆ ಒಂದು ಪರಿಹಾರ ಕೊಡುವ ಹಾಗಿಲ್ಲ ದೊಡ್ಡ ಮಟ್ಟಿಗೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೋಸ್ಕರ ನೀವು ಸೈಟ್ ತಗೊಳ್ಳುವಾಗಲೇ ಕರ್ಕೊಂಡು ಹೋದಾಗ ಏನಾಗುತ್ತೆ ನಿಮಗೆ ಕನ್ಫರ್ಮ್ ಆಗುತ್ತೆ ಸ್ವಲ್ಪ ವಾಸ್ತುವಿನಲ್ಲಿ ಎಕ್ಸ್ಪರ್ಟ್ ಇರಬೇಕು ಬರೇ ಪುಸ್ತಕಗಳನ್ನು ನೋಡ್ಕೊಂಡು ವಾಸ್ತು ಕಲ್ತಾವ್ರೆ ಆಗ ಆಗದು ಆಗುವಂಥ ವಿಚಾರ ಅಲ್ಲ ಅವರಿಗೆ ಗುರುವಿನ ಆಶೀರ್ವಾದ ಇರಬೇಕು ಅವನು ನೇರ ಎಲ್ಲಿ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿರ್ಬೇಕು ಅಂತವ್ ನಿಮಗೆ ಒಳ್ಳೆ ಸಜೆಷನ್ ಅನ್ನು ಕೊಡಲಿಕ್ಕೆ ನಿಮ್ಮಿಂದ ಸಾಧ್ಯ ತುಂಬ ಜನ ಇದ್ದಾರೆ ಅಂತವರು ನೀವು ಹುಡುಕಿ ಅಂತ ಹೇಳಿದ್ರು ಹುಡುಕಿದಾಗ ನಿಮ್ಗೆ ಗೊತ್ತಾಗುತ್ತೆ ಅಂತವರು ಯಾರು ಸಿಗ್ತಾರೆ ಅವರನ್ನು ಕರ್ಕೊಂಡೋಗಿ ನೋಡಿ ಆ ವಾಸ್ತುವನ್ನು ಆ ರೀತಿಯಾಗಿ ಪ್ರಿಪೇರ್ ಮಾಡಿಸ್ಕೊಳ್ಳಿ ಅವ್ರದ್ದು ಚೆಕ್ ಮಾಡಿಸಿ ಹೌದಾ ಅಂತ ಗೊತ್ತಾಗುತ್ತೆ ನಿಮಗೆ ಅದರ ಮುಖಾಂತರ ಮನೆಯನ್ನು ಪರ್ಚೇಸ್ ಮಾಡ್ಬೋದು ಅಥವಾ ಮನೆ ಕಟ್ಬೋದು ಅಥವಾ ನೀವು ಆ ಜಾಗವನ್ನು ಪರ್ಚೇಸ್ ಮಾಡಿ ಏನು ಬೇಕಾದ್ರು ಮಾಡ್ಕೊಳ್ಳಿ ಪರವಾಗಿಲ್ಲ ಬಟ್ ನಾರ್ಮಲ್ ಆಗಿ ಇದನ್ನಂತೂ ನೋಡ್ಕೊಳ್ಳಿ ಯಾವುದೊಂದು ಸೈಟ್ ನೋಡಲಿಕ್ಕೆ ಹೋಗ್ತೀರ ಅಂದಾಗ ಯಾವುದೊಂದು ಸೈಟನ್ನು ನೋಡಲಿಕ್ಕೆ ಹೋಗ್ತಾ ಇದ್ರಿ ದಯವಿಟ್ಟು ಅಲ್ಲಿ ಹೋಗಿ ನಿಲ್ಲಿ ಅದರ ಮಧ್ಯಭಾಗದಲ್ಲಿ ಇಲ್ಲಿ ಸರೌಂಡಿಂಗನ್ನು ನೋಡಿ ಸರೌಂಡಿಂಗನ್ನು ನೋಡಿದಾಗ ಏನು ಕಾಣಿಸ್ತಾ ಉಂಟು ನಿಮಗೆ ಹಾಸ್ಪಿಟಲ್ ಕಾಣಿಸ್ತಾ ಉಂಟ ಅಲ್ಲಿ ಪೊಲೀಸ್ ಸ್ಟೇಷನ್ ಕಾಣಿಸ್ತಾ ಉಂಟಾ ಅಥವಾ ಅಲ್ಲಿ ನಿಮಗೆ ಏನು ಕೆಲವು ಕ್ವಾರ್ಟರ್ಸ್ ಕಾಣಿಸ್ತಾ ಉಂಟ ಮನೆಯೇ ಕಾಣಿಸ್ತಾ ಉಂಟಾ ಓಕೆ ಅದರ ಅದರ ಮುಖಾಂತರ ಡಿಸೈಡ್ ಮಾಡಿ ಆ ಸೈಟಲ್ಲಿ ಏನಿರ್ಬೋದು ಅಂತ ಆ ಸೈಟಲ್ಲಿ ಏನಿರ್ತದೆ ಅಥವಾ ನಾವು ಹೇಗೆ ಮನೆ ಮಾಡ್ಕೊಳ್ಳಿಕ್ಕೆ ಸರ್ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಅಲ್ಲೆಲ್ಲ ಒಂದು ಕಡೆ ಒಂದು ಸೈಟ್ ಮಾಡ್ಕೊಂಡಿರ್ತೀರ ಅಲ್ಲಿ ನಿಮಗೆ ಮುಖ್ಯವಾಗಿ ಹಾಸ್ಪಿಟಲೇ ಇದೆ ಅಂತ ಇಟ್ಕೊಳ್ಳೋಣ ಓಕೆ ಅಲ್ಲಿ ಮುಖ್ಯವಾದ ಒಂದು ಎನರ್ಜಿ ಹಾಸ್ಪಿಟಲ್ ಎನರ್ಜಿನೇ ಇದೆ ಅಂತ ಇಟ್ಕೊಳ್ಳೋಣ ಡೆಫಿನೆಟಾಗಿ ಆ ಮನೆಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗೋದುಂಟು ತಾನೇ ಯಾಕಂದರೆ ಎನರ್ಜಿನೇ ಆ ರೀತಿಯಾಗಿ ವರ್ಕ್ ಆಗ್ತಾ ಉಂಟು ಸಮಸ್ಯೆ ಈಗ ಅದಕ್ಕೆ ಬೇಕಾಗಿ ಪ್ರೊಟೆಕ್ಷನ್ ಮಾಡಿಕೊಂಡು ನೀವು ಮನೆ ಕಟ್ಟಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬಂದೇ ಬರೋ ಇಲ್ಲಾಂದರೆ ಆ ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆ ಯಾವಾಗಲೂ ಇರಿಟೇಷನ್ ನಿಮ್ಮ ಪಾಲಿಗಂತೂ ಬಂದೇ ಬರೋರು ಯಾಕಂದರೆ ಅಲ್ಲಿ ಮುಖ್ಯವಾಗಿ ಏನಾಯಿತು ಆ ಸರೌಂಡಿಂಗಲ್ಲಿ ಹಾಸ್ಪಿಟಲ್ ದೊಡ್ಡ ಮಟ್ಟಿಗೆ ಇದೆ ಅಲ್ವಾ ದೊಡ್ಡ ಹಾಗಾದರೆ ಹಾಸ್ಪಿಟಲ್ ಎನರ್ಜಿ ಏನಿರ್ತದೆ ಅಲ್ವಾ ಆ ಎನರ್ಜಿ ನಿಮ್ಮ ಮನೆಯಲ್ಲಿ ಬಲಿಕೆ ಸ್ಟಾರ್ಟ್ ಆಗಿದೆ ಅದಕ್ಕೋಸ್ಕರ ಹಾಸ್ಪಿಟಲ್ ಎನರ್ಜಿ ಅಂದ್ರೇನು ಅದು ಕ್ಲೆನ್ಸಿಂಗ್ ಮಾಡುವಂಥದ್ದು ಅದು ಬೇರೆಯವರಿಗೆ ಉಪಶಮನ ಮಾಡುವಂಥದ್ದು ರೋಗಿಗಳನ್ನು ಗುಣಪಡಿಸುವಂಥದ್ದು ಅದ ಎನರ್ಜಿ ಬಂದು ಸೂರ್ಯನಿಗೆ ಸಂಬಂಧಪಟ್ಟದ್ದು ಅಲ್ವಾ ಅದು ಟೋಟಲಿ ಸೂರ್ಯನ ಎನರ್ಜಿಗೆ ಕನ್ವರ್ಟ್ ಆಗಿ ಹಾಗಾದರೆ ಸೂರ್ಯನ ಎನರ್ಜಿ ಅನ್ನೋದು ನಿಮ್ಮ ಅಕ್ಕ ಸರೌಂಡಿಂಗ್ ಬಂದಿದೆ ಹಾಗೆ ನಿಮ್ಮ ಮನೆಯಲ್ಲಿ ಏನಾಗುತ್ತೆ ರಿಲೇಷನ್ಶಿಪ್ ಪ್ರಾಬ್ಲಮ್ ಆಯಿತು ಮದುವೆ ವಿಚಾರ ಪ್ರಾಬ್ಲಮ್ ಆಯಿತು ಆರೋಗ್ಯ ಯಾವಾಗಲೂ ಸಮಸ್ಯೆನೇ ಮನೆಯಲ್ಲಿ ಎಲ್ಲರೂ ಕೂಡ ಒಬ್ಬರು ಹೇಳಿದ್ದು ಒಬ್ರು ಕೇಳೋದೇ ಇಲ್ಲ ಒಬ್ಬರ ಮಾತು ಬೇರೆಯೇ ಮತ್ತೊಬ್ಬರ ಮಾತು ಬೇರೆನೇ ಸೊ ಇದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ಬೋದು ಏನು ಮಾಡ್ತೀರಾ ಈಗ ರೈಟ್ ತಾನೆ ಓಕೆ ಅದಕ್ಕೆ ಕೆಲವೆಲ್ಲ ಟೆಕ್ನಿಕ್ಸ್ ಇರ್ತದೆ ಆ ಟೆಕ್ನಿಕ್ಸ್ ಅನ್ನು ಫಾಲೋ ಮಾಡಬೇಕು ಮನೆಗೆ ಹೆಸರಿಡುವಾಗ ಟೆಕ್ನಿಕ್ಸನ್ನು ಫಾಲೋ ಮಾಡಿ ಆಗೇನಾಗುತ್ತೆ ಆ ಎನರ್ಜಿಯನ್ನು ಡೌನ್ ಮಾಡಲಿಕ್ಕೆ ಸಾಧ್ಯ ಆ ಎನರ್ಜಿ ಖಂಡಿತ ಡೌನ್ ಆಗುತ್ತೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಇದೆಲ್ಲ ಟೆಕ್ನಿಕ್ ಅಂತ ಹೇಳಿ ಇದನ್ನು ಇಟ್ಕೊಂಡು ನಾವು ಪ್ರಯತ್ನದ್ದು ಮಾಡಲೇಬೇಕು ಒಂದು ವೇಳೆ ನಿಮಗೆ ಅಲ್ಲಿ ಸರೌಂಡಿಂಗ್ ಅಲ್ಲಿ ಜಾಗ ತಗೊಳ್ಬೇಕು ನಿಮಗೆ ಜಾಗದ ಮಧ್ಯೆ ಹೋಗಿ ನಿಂತಾಗ ನಿಮಗೆ ಪೊಲೀಸ್ ಸ್ಟೇಷನ್ ಕಾಣ್ತಾ ಉಂಟು ಎದುರುಗಡೆ ಅಥವಾ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಸಂಬಂಧ ವಿಶೇಷ ಮಹತ್ವ ಇದೆ ರೈತನೇ ಪೊಲೀಸ್ ಸ್ಟೇಷನ್ ಉಂಟಲ್ಲಿ ಹಾಗಾದ್ರೆ ಮಂಗಳನ ಎನರ್ಜಿ ಜನರೇಟ್ ಆಯ್ತು ಈಗ ರೈತನೇ ಹಾಗಾದ್ರೆ ಆ ಏರಿಯಾದಲ್ಲಿ ಮಂಗಳನ ಎನರ್ಜಿ ಅನ್ನುಂಟು ಕುಜನ್ ಎನರ್ಜಿ ಅನ್ನುಂಟು ಅದು ಸಾರ್ವತ್ರಿಕವಾಗಿ ಉಂಟು ಅಂತ ರೈಟ್ ರೈತನೇ ಕುಜನ್ ಎನರ್ಜಿ ಜಾಸ್ತಿ ಆದಾಗ ಏನಾಗುತ್ತೆ ಕುಜನರ್ಜಿ ಮಿಸ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಗುತ್ತೆ ಇದೊಂದು ಪರಿಸ್ಥಿತಿ ಇರ್ತದೆ ಸೊ ಅದಕ್ಕೋಸ್ಕರ ಅದನ್ನು ಕೂಡ ನಾವು ಬ್ಯಾಲೆನ್ಸ್ ಸ್ಟೇಜಲ್ಲಿ ತಂದಿಟ್ಕೊಂಡು ಮನೆ ಮಾಡಬೇಕಾದಂಥ ಅನಿವಾರ್ಯತೆ ನಮ್ಮ ಅಂತೂ ಖಂಡಿತ ಉಂಟು ಅಂತ ಹೇಳಿ ಓಕೆನಾ ಇನ್ನೇನಿರ್ತದೆ ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ನಾನು ಸುಜಿತ್ ಅಂತ ಉಡುಪಿಯಿಂದ ಮಾತಾಡೋದು ಸುಜಿತ್ ಓಕೆ ಸುಜಿತ್ ಅವ್ರು ಯಾರ ಬಗ್ಗೆ ತಿಳ್ಕೊಬೇಕು ಹೇಳಿ ನನ್ನ ಬಗ್ಗೆ ತಿಳ್ಬೇಕಾಗಿ ಓಕೆ ನಿಮ್ಮ ಹುಟ್ಟಿದ ದಿನಾಂಕ ಹದಿನಾಲ್ಕು ಏಳು ಸಾವಿರದ ಒಂಬೈನೂರ ಓಕೆ ಸರ್ ಏನು ತಿಳ್ಕೊಳ್ಬೇಕು ಹೇಳಿಬಿಡಿ ಅಂದ್ರೆ ನನ್ನ ಇದು ಉದ್ಯೋಗ ಮಾಡ್ತಿದ್ದೆ ಓಕೆ ಈಗ ಅದು ಉದ್ಯೋಗ ಚೇಂಜ್ ಆಯಿತು ಫ್ಯಾಮಿಲಿ ಪ್ರಾಬ್ಲಮ್ ಇಂದ ಓಕೆ ಸರ್ ಸುಜಿತ್ ಅವರೇ ಮಾತು ಹೇಳ್ತೇನೆ ಕೇಳಿಸ್ಕೊಳ್ಳಿ ಏನಾಗುತ್ತೆ ಜಸ್ಟ್ ವೆಯ್ಟ್ ಸರ್ ನಿಮ್ಮ ನಂಬರ್ ಏನು ಬರ್ತಾ ಇದೆ ಜಸ್ಟ್ ನೋಡ್ಕೊಳ್ತೇನೆ ಜಸ್ಟ್ ವೆಯ್ಟ್ ಓಕೆ ಐದು ಓಕೆ ಓಕೆ ಐದು ಮತ್ತು ನಾಲ್ಕರ ಕಾಂಬಿನೇಷನಲ್ಲಿ ನಂಬರ್ ಇದೆ ಓಕೆ ಪರವಾಗಿಲ್ಲ ಒಳ್ಳೆ ನಂಬರ್ ತೊಂದರೆ ಇಲ್ಲ ಬಟ್ ಏನಾಗುತ್ತೆ ಸುಜಿತ್ ಒಂದು ನಿಮ್ಗೊಂದು ಹೇಳ್ತೇನೆ ಸೊ ಎಲ್ಲೋ ಒಂದು ಕಡೆ ಜಸ್ಟ್ ವೆಯ್ಟ್ ಓಕೆ ಒಂದೇ ಒಂದು ನಿಮಿಷ

ಸೊಕ್ಕೆ ಎರಡು ಸಾವಿರದ ಇಪ್ಪತ್ತೊಂದು ಜುಲೈಯಿಂದ ಎರಡು ಸಾವಿರದ ಇಪ್ಪತ್ತೆರಡು ಜುಲೈವರೆಗೆ ನಿಮಗೆ ಒಳ್ಳೆ ಪೀರಿಯಡ್ ಹೋಗ್ತಾ ಇಲ್ಲ ಸರ್ ತುಂಬಾ ಅಪ್ಸ್ಟಕಲ್ಸನ್ನು ಅನುಭವಿಸ್ತೀರಾ ತುಂಬಾ ಸ್ಟಗಲನ್ನು ಅನುಭವಿಸ್ತೀರಾ ನಿಮಗೆ ನಿಮ್ಮಿಂದ ನಿಮ್ಮಿಂದ ಮುಂದೆ ಹೋಗಲಿಕ್ಕೆ ತುಂಬ ಕಷ್ಟ ಉಂಟು ಸರ್ ಈಗಿನ ಮಟ್ಟದಲ್ಲೂ ಹೋಗೋದಿಲ್ಲ ಅಂತ ಹೇಳ್ತೀನಿ ರೈಟ್ ನಾನು ಈಗಿನ ಮಟ್ಟಕ್ಕೆ ಹೋಗೋದಿಲ್ಲ ಸರ್ ಯಾವುದು ಮಾಡಿದ್ರು ಕೂಡ ವ್ಯರ್ಥವಾಗುತ್ತೆ ಪ್ರಯೋಜನ ಆಗೋದಿಲ್ಲ ಕಾರ್ಯಕ್ಷೇತ್ರದಲ್ಲೂ ವಿಶೇಷ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಕಾರ್ಯಕ್ಷೇತ್ರ ಅಂತಲೇ ಅಲ್ಲ ಸರ್ ಎಲ್ಲೊಂದು ಕಡೆ ಏನು ಏನು ಆ ರೀತಿ ಮಾತಂದರೆ ಏನಪ್ಪ ಎಷ್ಟು ಸಮಸ್ಯೆನಾ ಅಲ್ವಾ ನನಗೇನು ಯಾವಾಗ ನನಗೆ ಒಳ್ಳೆ ಪೀರಿಯಡ್ ನನಗೇನು ಎಷ್ಟು ಸಮಸ್ಯೆ ಇಂಥ ಒಂದು ಪರಿಸ್ಥಿತಿ ನಿಮಗೆಂದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್ ಸರಿ ಹೇಳ್ತೀನಿ ಸರ್ ಇಲ್ಲ ಸರ್ ಸಮಸ್ಯೆನೆ ಈಗಂತೂ ವಿಪರೀತ ಸಮಸ್ಯೆ ಓಕೆನಾ ಈಗಂತೂ ನೋಡಿ ನಿಮ್ಗೆ ನಿಮ್ಗೆ ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ ಏನಾಗುತ್ತೆ ಗೊತ್ತಾ ನಿಮ್ಗೆ ಎರಡು ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತರಿಂದ ಸಾವಿರದ ಇಪ್ಪತ್ತೊಂದು ಜುಲೈ ಎರಡ್ ಸಾವಿರದ ಇಪ್ಪತ್ತರಿಂದ ಸಾವಿರದ ಇಪ್ಪತ್ತೊಂದು ಜುಲೈ ಸಾವಿರದ ಇಪ್ಪತ್ತೊಂದು ಸಾವಿರದ ಇಪ್ಪತ್ತ ಎರಡು ಜುಲೈ ಓಕೆ ಈ ಎರಡು ವರ್ಷಗಳು ಹೇಗಿರ್ತವೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತು ಜುಲೈಯಿಂದ ಎರಡ್ ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ ಒಂದು ಜುಲೈ ವರೆಗಡೆ ಅಂತ ಪರಿಸ್ಥಿತಿ ಅನುಭವಿಸ್ತೀರಾ ಕಿಸೆಯಲ್ಲಿ ಕೆಲವೊಮ್ಮೆ ನೂರು ರೂಪಾಯಿ ಕೂಡ ತೊಂದರೆ ಆಗಿತ್ತು ರೈಟಾ ಅದನ್ನು ಅನುಭವಿಸಿಯಾಗಿದೆ ನಿಮಗೆ ಎಲ್ಲ ಅನುಭವ ಬಂದಿದೆ ರೈಟಾ ಸೊ ವರಿ ಮಾಡಬೇಡಿ ಡೋಂಟ್ ವರಿ ಈಗ ಏನಾಗುತ್ತೆ ಗೊತ್ತಾ ನಿಮಗೆ ಜುಲೈ ಕಳೆದ ನಂತರ ಜುಲೈ ಕಳೆದ ನಂತರ ದಿನಗಳು ಆಶಾದಾಯಕ ಅಂತ ಹೇಳ್ತೇನೆ ತಕ್ಕ ಅದು ಕೂಡ ಸ್ವಲ್ಪ ಸ್ಟ್ರಗಲ್ ಇದೆ ಇಲ್ಲ ಅಂತ ಹೇಳಿ ನಿಮಗೆ ತುಂಬ ಒಳ್ಳೆ ಪೀರಿಯಡ್ ಬರೋದು ಎರಡು ಸಾವಿರದ ಇಪ್ಪತ್ತ ಮೂರು ಜುಲೈ ನಂತರ ಓಕೆ ತುಂಬ ಒಳ್ಳೆ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ ಮೂರು ಜುಲೈ ಬರ ಅಲ್ಲಿವರೆಗೆ ನೀವು ಇರಬೇಕಾಗುತ್ತೆ ಸೊ ನಿಮಗೆ ಒಂದು ಸಣ್ಣ ಸೊಲ್ಯೂಷನ್ ಹೇಳ್ಕೊಡ್ತೇನೆ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸುಜಿತ್ ಅವ್ರಿ ನಿಮ್ಮ ಹೆಸರಿನಲ್ಲಿ ಮುಖ್ಯವಾಗಿ ಚೇಂಜಸ್ ಬೇಕು ಅಂತ ಹೇಳ್ತೇನೆ ಈ ಹೆಸರು ತುಂಬ ಚೆನ್ನಾಗಿ ಕೆಲಸ ಅಂತೂ ಮಾಡೋದಿಲ್ಲ ಅಂತ ಯಾಕಂದರೆ ಸೂರ್ಯನ ಎನರ್ಜಿ ಟೋಟಲಿ ಡೌನ್ ಆಗಿದೆ ಅದಕ್ಕೋಸ್ಕರ ಆ ಹೆಸರು ನಿಮಗೆ ಕೆಲಸ ಮಾಡೋದಿಲ್ಲ ಇನ್ನೊಂದು ವಿಚಾರ ಏನುಂಟು ಅಂದರೆ ಈ ಹೆಸರಲ್ಲಿ ಒಂದು ಬದಲಾವಣೆ ತರಬೇಕು ನೀವು ಆನಂತರ ಏನು ಮಾಡಬೇಕು ಪ್ರತಿದಿನ ನಾರಾಯಣ ನಾರಾಯಣ ಎನ್ನುವ ಮಂತ್ರ ಬೆಳಿಗ್ಗಿಂದ ಸಂಜೆವರೆಗೆ ಎಷ್ಟು ಸಾಧ್ಯ ಅಷ್ಟು ನೀವು ಪಠನೆ ಮಾಡ್ತಾ ಪಠನೆ ಮಾಡ್ತಾರೆ ಹೋಗಬೇಕು ಸರ್ ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಲ್ಲಿಗೆ ಕೊಡುತ್ತೆ ಅಂತ ಹೇಳ್ತೇನೆ ಇಲ್ಲಾಂದ್ರೆ ಏನಾಗುತ್ತೆ ಟೋಟಲಿ ಇರ್ತೀರಾ ಏನು ಮಾಡೋಕ್ಕೆ ಗೊತ್ತಾಗೋದಿಲ್ಲ ಲೈಫಲ್ಲಿ ತುಂಬಾ ಮೋಸವಾಗಿರ್ತೀರ ಸ್ನೇಹಿತರು ಮೋಸ ಮಾಡಿರ್ತಾರೆ ಎಲ್ಲ ತೊಂದರೆಗೊಳಗಾಗಿರ್ತಾರೆ ನೀವು ರೈತಾನೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಜುಲೈಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಒಳಗಡೆ ಏನೊಂದು ಪೀರಿಯಡ್ ಬರುತ್ತೆ ಹೊಸ ಜೀವನಕ್ಕೆ ಕಾಲಿರ್ತೀರ ಇಂಡಿಕೇಷನ್ ಉಂಟು ಅಲ್ಲಿವರಿಗೆ ಸ್ಟ್ರಗಲ್ ಮಾಡಬೇಕಾಗುತ್ತೆ ಸೊ ನೀವೇನು ಮಾಡಿ ಹೆಸರಲ್ಲಿ ಬದಲಾವಣೆ ಮಾಡ್ಕೊಳ್ಳಿ ಯಾವತ್ತಾದರೂ ಬನ್ನಿ ನನ್ನ ಜೊತೆಗೆ ನಾನು ಹೆಸರು ಬದಲಾವಣೆ ಮಾಡ್ಕೊಳ್ತೇನೆ ಆನಂತರ ವಿಷಯ ನಾರಾಯಣ 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 ಈ ಮಂತ್ರವನ್ನು ಜಪ ಮಾಡ್ತಾ ಹೋಗಿ ಸರ್ ಲೈಫ್ ಅಲ್ಲಿ ಸ್ಟಾರ್ಟ್ ಮಾಡಿಬಿಡ್ತಾರೆ ಒಳ್ಳೇದಾಗ್ಲಿ ಸರ್ ರೈಟ್ ಎಸ್ ಒಳ್ಳೇದಾಗ್ಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಿಮಗೆ ಓಕೆ ಸೊ ಬಂದ್ಬೇಡ ಹ್ಮ್ ಗೊತ್ತಾಯ್ತಲ್ವಾ ಸೊ ಯಾವುದು ಮನೆ ಕಟ್ಟಬೇಕಾದರೂ ಕೂಡ ನೋಡ್ಕೊಳ್ಳಿ ಅಲ್ವಾ ಎನರ್ಜಿ ಎನರ್ಜಿಯನ್ನು ಜನರೇಟ್ ಆಗ್ತಾ ಉಂಟಲ್ಲಿ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಾನೊಂದು ಉಡುಪಿಯಲ್ಲಿ ಸೈಟ್ ಖರೀದಿ ಮಾಡಿದ್ದೇನೆ ಅಂತ ಇಟ್ಟುಕೊಳ್ಳೋಣ ಅಲ್ವಾ ಉಡುಪಿಯಲ್ಲಿ ಸೈಟ್ ಖರೀದಿ ಮಾಡಿದೆ ಅಂದಾಗ ಏನಾಗುತ್ತೆ ಕೂಡಲೇ ನನಗೆ ಶ್ರೀಕೃಷ್ಣ ನೆನಪಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾನೆ ಓಕೆ ಭಗವಾನ್ ಶ್ರೀಕೃಷ್ಣ ಅಲ್ವಾ ಸೊ ನೆನಪಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾನೆ ಈಗ ಶ್ರೀಕೃಷ್ಣ ನೆನಪಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾನೆ ಹಾಗಾದ ಏನಾಯಿತು ಎಲ್ಲೊಂದು ಕಡೆ ಉಡುಪಿಯಲ್ಲಿ ಸೈಟ್ ಖರೀದಿ ಮಾಡಿದ್ದು ಹಾಗಾದಲ್ಲಿ ರೇಟ್ ಕೂಡ ಇರ್ಬೋದು ಸೈಟ್ ಕೂಡ ಚೆನ್ನಾಗಿರ್ಬೋದು ಇದು ಮೊತ್ತ ಮೊದಲನೇದಾಗಿ ನಮ್ಮ ಮನಸ್ಸಿಗೆ ಬರುವ ಯಾಕಂದರೆ ಶ್ರೀಕೃಷ್ಣನ ಶ್ರೀಕೃಷ್ಣ ಉಡುಪಿ ಉಡುಪಿ ಶ್ರೀಕೃಷ್ಣನಿಗೆ ಸಂಬಂಧಪಟ್ಟಂತೆ ಆನಂತರ ಉಡುಪಿ ಉಡುಪಿ ಉಪಹಾರಕ್ಕೆ ಸಂಬಂಧಪಟ್ಟಂತೆ ಅಲ್ವಾ ನಮ್ಮ ಒಂದು ಊಟ ತಿಂಡಿಗೆ ಸಂಬಂಧ ಉಡುಪಿ ಬಹಳ ಫೇಮಸ್ ಉಡುಪಿ ಹೋಟೆಲ್ ರೈಟ್ ತಾನೆ ಹಾಗಾದ್ರೆ ಚಂದ್ರ ಮತ್ತೆ ಗುರುವಿನ ಎನರ್ಜಿ ಡೆಫಿನೆಟ್ ಆಗಿ ನಿಮಗೆ ಒಂದು ಎಫೆಕ್ಟ್ ಅನ್ನು ಕೊಡುತ್ತೆ ಅಥವಾ ಒಳ್ಳೇದೇ ಅಥವಾ ಕೆಟ್ಟದ ಎರಡರಲ್ಲಿ ಒಂದು ಚಂದ್ರ ಮತ್ತೆ ಗುರು ಗುರು ಯಾಕೆ ಗುರು ಯಾಕೆ ಶ್ರೀಕೃಷ್ಣ ಅಲ್ವಾ ಶ್ರೀಕೃಷ್ಣ ಪರಮಾತ್ಮ ಅದಕ್ಕೋಸ್ಕರ ಅದು ಗುರುವಿನ ತತ್ವ ಆಯಿತು ಚಂದ್ರ ಯಾರು ನಿಮ್ಮ ಈಟಿಂಗ್ ಹ್ಯಾಬಿಟ್ಸ್ ಅಲ್ವಾ ಯಾಕಂದ್ರೆ ನಮ್ಮ ಉಡುಪಿ ಯಾವುದಕ್ಕೆ ಸಂಬಂಧಪಟ್ಟಂತೆ ಈಟಿಂಗ್ಗೆ ಸಂಬಂಧಪಟ್ಟಂತೆ ನಮ್ಮ ಊಟೋಪಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲೋ ಬಹಳ ಫೇಮಸ್ ಆಗಿರ್ತದೆ ಅದು ಎಲ್ಲಿ ಹೋದ್ರೆ ಉಡುಪಿ ಹೋಟೆಲ್ ಉಡುಪಿ ಹೋಟೆಲ್ ಬಹಳ ಫೇಮಸ್ ಆಗಿದೆ ಅದಕ್ಕೋಸ್ಕರ ಚಂದ್ರ ಬಂದ್ಬಿಟ್ಟು ಹಾಗಾದರೆ ಎಲ್ಲಿ ನೀವು ಉಡುಪಿಯಲ್ಲಿ ಮನೆ ಕಟ್ತೀರಾ ಅಥವಾ ಉಡುಪಿಯಲ್ಲಿ ಒಂದು ಸೈಡ್ ತಗೊಂಡು ಮನೆ ಕಟ್ತೀರಾ ಡೆಫಿನೆಟ್ ಆಗಿ ಆ ಮನೆಯಲ್ಲಿ ನಾರ್ತ್ ಈಸ್ಟ್ ಕಾರ್ನರ್ ನಾರ್ತ್ ವೆಸ್ಟ್ ಕಾರ್ನರ್ ನೀವು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ಕೊಳ್ತೀರಾ ರೈಟ್ ಓಕೆನಾ ಬೈ ಡಿಫಾಟ್ ಆಗಿ ಮಾಡ್ಕೊಳ್ಬೇಕಾದ್ರೆ ನೋಡ್ಕೊಳ್ಳಿ ಈಗಲೇ ಹೋಗಿ ನೋಡಿ ನಿಮ್ಮ ಮನೆಯಲ್ಲಿ ನಾರ್ತ್ ಈಸ್ಟ್ ಕಾರ್ನ ಪ್ರಾಬ್ಲಮ್ ದೇವರು ದೇವರ ದೇವರನ್ನಟ್ಟಂಥ ಜಾಗ ಎಲ್ಲಿದೆ ನೋಡಿ ದೇವರು ಇಟ್ಟಂತ ಜಾಗ ಸರಿ ಇದೆಯಾ ಅಥವಾ ನಿಮ್ಮ ನಾರ್ತ್ ವೆಸ್ಟ್ ಕಾರ್ನ ಏನೆಲ್ಲ ಬಂದಿದೆ ನೋಡಿ ಏನೆಲ್ಲ ಸಮಸ್ಯೆಯನ್ನು ಅನುಭವಿಸ್ತಿದ್ದೀರಿ ನೋಡಿ ಏನೆಲ್ಲ ಸಂಬಂಧಗಳಲ್ಲಿ ಏನು ಸಮಸ್ಯೆಯನ್ನು ಅನುಭವಿಸ್ತಿದ್ದೀರಿ ನೋಡಿ ಅಲ್ವಾ ಮಕ್ಕಳ ವಿಚಾರದಲ್ಲಿ ಸಮಸ್ಯೆಯನ್ನು ಅನುಭವಿಸ್ತೀರಿ ನೋಡಿ ಓಕೆನಾ ಕೆಲ ಇದೆಲ್ಲ ಏನಾಗುತ್ತೆ ನಿಮಗೆ ಕಂಪಲ್ಸರಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ಆಗ ಅದಕ್ಕೆ ಕೆಲವು ಪರಿಹಾರಗಳನ್ನು ಮಾಡ್ಕೊಂಡು ಹೋಗಬೇಕು ಅದಕ್ಕೋಸ್ಕರ ಒಬ್ಬ ಒಳ್ಳೆ ವಾಸ್ತುತಜ್ಞ ಇದ್ದಾಗ ಅವನಿಗೆ ಗೊತ್ತಾಗುತ್ತೆ ನೀವು ಯಾವ ಪಾರ್ಟಲ್ಲಿ ಮನೆ ಮಾಡ್ತಾ ಇದ್ದರೂ ಹಾಗಾದರೆ ಅಲ್ಲಿ ಎನರ್ಜಿ ಏನು ಆಕ್ಚುಲಿ ಅಲ್ಲಿ ಎನರ್ಜಿ ಅಲ್ಲಿ ಎನರ್ಜಿ ಯಾವುದನ್ನು ಕ್ಯಾರಿ ಮಾಡ್ತೊಂಡ್ರಲ್ಲೋ ಈಗ ಮುಂಬೈಯಲ್ಲಿ ಕೂತ್ಕೊಂಡು ನಾನೊಂದು ದಕ್ಷಿಣ ಕನ್ನಡದಲ್ಲಿ ಮನೆ ಮಾಡ್ತೇನೆ ಅಂದಾಗ ಆ ಎನರ್ಜಿನೇ ಬೇರೆ ರೈಟ್ ನಾನೊಂದು ದಕ್ಷಿಣ ಹಾಗಾದ್ರೆ ದಕ್ಷಿಣ ಕನ್ನಡದಲ್ಲಿ ದೈವ ದೇವರಿಗೆ ಸಂಬಂಧಪಟ್ಟಂತೆ ನಾಗದೇವರಿಗೆ ಸಂಬಂಧಪಟ್ಟಂತೆ ಎಲ್ಲ ಉತ್ಸವ ಅದು ಇದೆಲ್ಲ ವಿಶೇಷ ರೀತಿಯಲ್ಲಿ ನಡೆಯುವಂಥದ್ದು ಧಾರ್ಮಿಕದ ವಿಶೇಷ ರೀತಿಯಲ್ಲಿ ನಡೆಯುವಂಥದ್ದು ಆ ನಿಮಗೆ ಅದು ಫೇವರಬಲ್ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರೆ ರೈಟ್ ಅಂದ್ರೆ ಅದು ಫೇವರಬಲ್ ಆಗುವ ಸಾಧ್ಯತೆಗಳು ತೀರ ತೀರಾ ದೊಡ್ಡ ಮನೆ ಮಾಡ್ತೀರಾ ನೀವು ರೈಟಾ ನೀವು ಮುಂಬೈಯಿಂದ ಬಂದು ಮನೆ ಮಾಡೋದಾದ್ರೆ ನೀವು ದೊಡ್ಡ ಮನೆ ಮಾಡ್ತೀರಾ ಮುಂಬೈಯಲ್ಲಿ ವೈಬ್ರೇಷನ್ ಕ್ರಿಯೇಟ್ ನಾನು ನಾನೊಂದು ದಕ್ಷಿಣ ಕನ್ನಡದಲ್ಲಿ ಮನೆ ಮಾಡಬೇಕು ಆಗ ಏನಾಯ್ತು ಈ ವೈಬ್ರೇಷನ್ ಕ್ರಿಯೇಟ್ ಆಯ್ತಾನೆ ಗುರುವಿನ ಎನರ್ಜಿ ಕ್ರಿಯೇಟ್ ಆಯ್ತೀಗ ರೈತನೇ ಟೋಟಲಿ ಗುರುವಿನ ಎನರ್ಜಿ ಬಂದ್ಬಿಡ್ತೀವಿ ಈಗ ಅದನ್ನು ಮಾಡಿ ಮಾಡಿಕೊಟ್ಟಿದ್ದೀರಾ ನೀವು ಉಡುಪಿಯಲ್ಲಿ ಮಾಡ್ತೇನೆ ಕೊಲ್ಲೂರಲ್ಲಿ ಮಾಡ್ತೇನೆ ಕುಂದಾಪುರದಲ್ಲಿ ಮಾಡ್ತೇನೆ ಅಥವಾ ಕಟ್ಪಾಡಿಯಲ್ಲಿ ಮಾಡ್ತೇನೆ ಕಾಪುನಲ್ಲಿ ಆಗ ಬೇರೆ ಬೇರೆ ಎನರ್ಜಿ ಮಲ್ಲಿಗೆ ಸ್ಟಾರ್ಟ್ ಆಗುತ್ತಲ್ವಾ ಈಗ ಯಾರಾದರೂ ಕಾಪುನಲ್ಲಿ ಸೈಟ್ ತಗೊಳ್ತಾರೆ ಅಂದರೆ ಕಾಪುನಲ್ಲಿ ಸೈಟ್ ತಗೊಂಡ್ರಿಂದ ಅಲ್ಲಿ ಮಾರಿಯಮ್ಮ ವಿಶೇಷ ಇದೆ ಕಾಪು ಮಾರಿಯಮ್ಮ ಹಾಗಾದ್ರೆ ಅದು ಎನರ್ಜಿ ಉಂಟು ತಾನೆ ಕಾಪು ಮಾರಿಯಮ್ಮನ ಎನರ್ಜಿ ಉಂಟು ಅದು ಮಂಗಳನ ಎನರ್ಜಿ ಅದು ಬಹಳ ಸ್ಟ್ರಾಂಗ್ ಎನರ್ಜಿ ಅದು ರೈತನೆ ಹಾಗಾದರೆ ಅಲ್ಲಿ ಮನೆ ಮಾಡ್ಕೊಳ್ಳುವಾಗ ಬಹಳ ಜಾಗೃತರಾಗಿರಬೇಕಾಗುತ್ತೆ ತುಂಬಾ ಸುಲಭ ಅಂತ ಖಂಡಿತ ಅಲ್ಲ ರೈಟ್ ತಾನೆ ನಿಮ್ಮ ದಕ್ಷಿಣದ ಭಾಗ ಕೆಟ್ಟೋಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರುತ್ತೆ ಅದರ ಮುಖಾಂತರ ಹಣಕಾಸಿನ ವಿಚಾರದಲ್ಲಿ ಸಮೇತ ನೀವು ತೊಂದರೆಗಳನ್ನು ಅನ್ಬೋದು ಅದಕ್ಕೋಸ್ಕರ ಮನೆ ಮಾಡೋದಕ್ಕೆ ಮುಂಚೆ ಆ ಪ್ಲೇಸಿನ ಆ ಒಂದು ದೇವರನ್ನ ಮೊದಲು ಮುಂದೆ ಇಟ್ಟುಕೊಂಡು ಪ್ರಾರ್ಥನೆ ಮಾಡಿಕೊಂಡು ಅಥವಾ ಅಲ್ಲಿಯವರನ್ನು ಯಾರೊಂದು ಕರ್ಕೊಂಡು ಹೋಗಿ ಫೌಂಡೇಶನ್ ಹಾಕುವಾಗ ಅವರನ್ನು ಇಟ್ಟುಕೊಂಡೇ ನೀವು ಮಾಡಿದ್ರೆ ಏನಾಗುತ್ತೆ ಅದು ತೊಂದರೆ ಇಲ್ಲ ನಿಮಗೆ ತುಂಬಾ ಚೆನ್ನಾಗಿ ವರ್ಕ್ ಓಕೆನಾ ಸೊ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಇದೆಲ್ಲ ಎನರ್ಜಿಯ ಕೇಲ್ ಅಂತ ಹೇಳಿದೆ ಅಂದರೆ ಒಂದು ಶಕ್ತಿಯ ಆಟ ಅಂತ ಹೇಳಿ ಎಲ್ಲ ಶಕ್ತಿ ಎಲ್ಲ ಎನರ್ಜಿ ಯಾವ ರೀತಿ ಎನರ್ಜಿ ಕ್ರಿಯೇಟ್ ಆಗ್ತೊಂಡು ಎಲ್ಲೆಲ್ಲ ಮುಂಬೈ ಒಂದು ಎನರ್ಜಿ ಬೇರೆ ನಿಮ್ಮ ಬ್ಯಾಂಗ್ಳೂರಿನೊಂದು ಎನರ್ಜಿ ಬೇರೆ ಬ್ಯಾಂಗ್ಳೂರಿನಲ್ಲಿ ಶನಿ ಎನರ್ಜಿ ಗೊತ್ತಾಯಿತು ಕೂಡ ಎನರ್ಜಿ ರಿಲೇಟೆಡ್ ಟು ಶನಿ ಯಾಕೆ ಯಾಕಂದ್ರೆ ಅಲ್ಲಿ ಥಂಡಿ ಜಾಸ್ತಿ ರೈಟ್ ಪುಣೆಯಲ್ಲಿ ಶನಿ ಎನರ್ಜಿ ಅಲ್ಲಿ ಥಂಡಿ ಜಾಸ್ತಿ ಹಾಗಾದ್ರೆ ಅಲ್ಲಿ ಏನಾಗುತ್ತೆ ಪುಣೆಯಲ್ಲಿ ಇದ್ರಲ್ಲಿ ಯಾರಿಗೆ ಶನಿ ಚೆನ್ನಾಗಿದ್ದಾನೆ ಅವರೆಲ್ಲ ಒಳ್ಳೆ ಜೀವನ ನಡೆಸಬಲ್ಲರು ರುಬ್ಬಿ ಸ್ಟ್ರಗಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ಇಂತ ಒಂದು ಪರಿ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಕರೆ ಇಲ್ಲಿದ್ರೆ ಜಸ್ಟ್ ಮಾತಾಡ್ಬೇಡ ಯಾರು ಮಾತಾಡ್ತಿದ್ರೆ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ನನ್ನ ಗಂಡನ ಬಗ್ಗೆ ಸರಿ ಮಾ ಕೆಲಸದಲ್ಲಿ ಇದ್ದಾರ ಈಗ ಯಶವಂತ ಕೆಲಸದಲ್ಲಿ ತಾಯಿ ಆ ಇದ್ದಾರೆ ಓಕೆ ಹೇಳಿ 5 59690 ಓಕೆ ಬೆಳಿಗೆ 5 ಗಂಟೆಗೆ ಓಕೆ ಏನು ತಿಳ್ಕೋಬೇಕು ಅಮ್ಮ ಅದೇ ನಮ್ಮ ಮನೆ ಪೂರ್ತಿ ಆಗಿಲ್ಲ ಅದಕ್ಕೆ ಓಕೆ ಓಕೆಮ್ಮ ನಂಗೆ ನಂಗೊಂದು ಮಾತಾಡಿ ಯಾಕೋ ಶನಿ ಬಂದುಬಿಟ್ಟಮ್ಮ ಅದಕ್ಕೆ ನಾನು ಕೇಳಿದ್ದೆ ನಿಮಗೆ ಶನಿ ಬಂದುಬಿಟ್ಟ ಅದಕ್ಕೆ ಕೆಲ ಕೆಲಸವೇ ಉಂಟಮ್ಮ ಅವ್ರದ್ದು ಅದನ್ನು ಹೇಳಿ ನನಗೆ ಯಾಕೊಂದು ಶನಿ ಡಿಸ್ಟರ್ಬೆನ್ಸ್ ಕೊಡ್ತಾ ಇದ್ದಾನೆ ಅದಕ್ಕೋಸ್ಕರ ಯಾವುದೋ ಕೆಲಸದಲ್ಲಿ ಪ್ರಾಬ್ಲಮ್ ಕೊಡ್ತಾನೆ ಆರೋಗ್ಯದಲ್ಲಿ ಪ್ರಾಬ್ಲಮ್ ಕೊಡ್ತಾನೆ ಕೆಲವು ಕೆಲಸ ಕಾರ್ಯಗಳನ್ನು ಡಿಸ್ಟರ್ಬೆನ್ಸ್ ಮಾಡ್ತಾನೆ ಅದು ಇಂಡಿಕೇಶನ್ ಅವರು ಸ್ವಂತ ಮಾಡ್ತಿದ್ರು ಹ್ಞೂ ಓಕೆ ಹಾ ಗೊತ್ತಾಯ್ದ ನಿಮ್ಗೀಗ ಅದು ಏನು ಏನು ಎಫೆಕ್ಟ್ ಕೊಡ್ತಾ ಅಂತ ಹಾಗಾದ್ರೆ ಮನೆಯಲ್ಲಿ ಏನು ಎಲ್ಲಿ ಪ್ರಾಬ್ಲಮ್ ಉಂಟು ನಿಮ್ಮ ನಿಮ್ಮ ಮನೆಯ ಪಶ್ಚಿಮದ ಭಾಗ ತೊಂದರೆಗೊಳಗಾಗಿರುವಂಥ ಜಾಗ ಅಮ್ಮ ಸೊ ಆ ಜಾಗವನ್ನು ಮೊದಲು ಸರಿ ಪೂರ್ತಿ ಅಮ್ಮ ನಾನು ಹೇಳ್ತೀನಮ್ಮ ಕೇಳಿಸ್ಕೊಳ್ಳಿ ರೈಟಾ ನೀವು ಎಲ್ಲಿ ಮನೆ ಮಾಡ್ಕೊಂಡು ಆ ಮನೆಯಲ್ಲೇ ದಕ್ಷಿಣದ ಭಾಗ ಇದು ಪಶ್ಚಿಮದ ಭಾಗ ತೊಂದರೆ ಉಂಟಮ್ಮ ಎಲ್ಲಿ ಮನೆ ಮಾಡ್ಕೊಂಡಿದ್ರೆ ಅಲ್ಲಿನೇ ನಿಮಗೆ ಏನುಂಟು ಆ ಒಂದು ಪಾರ್ಟ್ ಏನುಂಟು ನಮ್ಮ ಪ್ರಾಬ್ಲಮ್ ಉಂಟಮ್ಮ ನನ್ನ ಲೆಕ್ಕದಲ್ಲಿ ಈ ಮನೆ ನೀವು ಸಾಧಾರಣ ಎರಡು ಸಾವಿರದ ಇಪ್ಪತ್ತು ಮೇಯಿಂದ ಎರಡು ಸಾವಿರದ ಇಪ್ಪತ್ತ ಒಂದು ಮೇ ಒಳಗೆ ಕಟ್ಟಿಗೆ ಸ್ಟಾರ್ಟ್ ಮಾಡಿದ್ದಮ್ಮ ಓಕೆ ತುಂಬ ಓಲ್ಡಲ್ಲಿ ಕಟ್ಕೊಂಡಿದ್ದೀರಾ ಸೊ ಇಷ್ಟವರೆಗೆ ಆಗಿಲ್ಲ ಅಂದರೆ ದೊಡ್ಡ ಮಟ್ಟಿಗೆ ಸಮಸ್ಯೆ ಯಾಕಂದರೆ ಅಲ್ಲಿ ಒಂದು ಯೋಗ ಇತ್ತಮ್ಮ ನಿಮಗೆ ಸ್ಪೋರ್ಟ್ಸ್ ಸಿಗುವಂಥದ್ದು ಏನು ಸಿಗಲಿಲ್ಲವಮ್ಮ ಆ ಮೂಮೆಂಟ್ಲಿ ಏನಾಗಿದೆ ನಿಮಗೆ ಹೇಳಿ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತು ಮೇಯಿಂದ ಎರಡು ಸಾವಿರದ ಇಪ್ಪತ್ತೊಂದು ಮೇ ಒಳಗೆ ಏನಾಗಿದೆ ಅಮ್ಮ ಹೇಳಿ ಕೆಲಸ ಇಲ್ಲಮ್ಮ ಹಾಗಾದರೆ ಆ ನಿಮರಾಲಜಿ ಪ್ರಕಾರ ಕೂಡ ಅದು ಕೆಲಸ ಮಾಡ್ತಾ ಇಲ್ಲ ಹಾಗಾದ್ರೆ ನಿಮ್ಮ ಪಶ್ಚಿಮದ ನಾನು ಹೇಳ್ತೀನಿ ಪಶ್ ಈಗ ಕೂಡ ಅದನ್ನೇ ರಿಪೀಟ್ ಮಾಡ್ತೀನಮ್ಮ ಪಶ್ಚಿಮದ ವಿಪರೀತ ತೊಂದರೆ ಆಗಿದೆ ಯಾವುದೇ ಕೆಲಸ ಕಾರ್ಯಗಳು ಮುಂದುವರಕ್ಕೆ ಬಿಡುದಿಲ್ಲ ಅಂತ ಒಂದು ಇಂಡಿಕೇಷನ್ ತುಂಬಾ ಸಮಸ್ಯೆ ಉಂಟಮ್ಮ ಮನೆಯಲ್ಲಿ ದಯವಿಟ್ಟು ಯಾರಾದರೂ ವಾಸ್ತು ಜನರು ಕರ್ಕೊಂಡು ಬಂದು ಅದನ್ನೊಮ್ಮೆ ಚೆಕ್ ಮಾಡಿಸ್ತಾಯಿ ರೈಟ್ ಅನ್ಯದ ಮುಂದೆ ಹೋಗ್ತೀನಿ ಯಾಕಂದರೆ ಅದು ಯಾವಾಗ ಮುಂದೆ ಹೋಗಬೇಕಿತ್ತು ಎರಡು ಸಾವಿರದ ಇಪ್ಪತ್ತೊಂದು ಮೇಯಿಂದ ಎರಡು ಸಾವಿರದ ಇಪ್ಪತ್ತೆರಡು ಮೇ ಒಳಗೆ ಕಂಪ್ಲೀಟ್ ಆಗುವಂಥ ಯೋಗ ಮಾಡ್ತಾ ಇದೆ ಅದು ಕಂಪ್ಲೀಟ್ ಆಗಿಲ್ಲ ಅಂದರೆ ಡೆಫಿನೆಟ್ ಆಗಿ ಅದು ಪ್ರಾಬ್ಲಮೇ ನಿಮಗೆ ಅದು ಅಷ್ಟು ಸಮಯದಿಂದ ನಿಂತಿದೆ ಅಂದಾಗ ಇಷ್ಟುವರೆಗೂ ಕೂಡ ನೀವು ಅದು ಅದನ್ನ ಯಾಕೆ ಯಾರಿಗೂ ತೋರಿಸಲಿಲ್ಲ ಯಾಕೆ ಅದನ್ನ ಸರಿ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿಲ್ಲ ಅದೇ ಅದು ಪಶ್ಚಿಮದ ಭಾಗ ತೊಂದರೆ ಮನ ಮತ್ತೆ ಮತ್ತೆ ಹೇಳ್ತೀನಿ ತಾಯಿ ಓಕೆ ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ ಎಲ್ಲ ಎಲ್ಲವನ್ನು ವೀಕ್ ಮಾಡಿ ಹಾಕುತ್ತಮ್ಮ ಎಲ್ಲವನ್ನು ಕೂಡ ಯಾವುದು ಕೂಡ ಯಾಕಂದ್ರೆ ಆ ಮನೆಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಹೇಳಿದ ಒಬ್ಬರಿಂದ ಒಬ್ರಿಗೆ ಕೇಳೋದಿಲ್ಲ ಎಲ್ಲ ಯಾರು 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 ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ ಇಷ್ಟನೇ ಪಡಲ್ಲ ಗ್ರೋತ್ ಅಂತೂ ಬರೋದೇ ಇಲ್ಲ ಭೂಮಿ ವಿಚಾರ ಸಮಸ್ಯೆ ಎಲ್ಲಿ ಮನೆ ಮಾಡಿದ ಆ ಭೂಮಿನೇ ಸಮಸ್ಯೆಗೆ ಒಳಗಾಗಿರುವಂತದ್ದು ಇಂದ ಒಂದು ಪಾಠ ಅಮ್ಮ ಎಲ್ಲಿಮ್ಮ ಮನೆ ನಿಮ್ದಿದು ಇದು ಮಧ್ಯ ಇರ್ತಾರೆ ಅಲ್ಲ ದೇರ್ಲಕಟ್ಟೆ ಓಕೆ ನಡಾರ ಮಧ್ಯ ಓಕೆ ದೇವರ ಕಟ್ಟೆ ಪರವಾಗಿಲ್ಲಮ್ಮ ಬಟ್ ಆ ಜಾಗ ಪ್ರಾಬ್ಲಮ್ ಉಂಟಮ್ಮ ಆ ನಂತರ ನಿಮ್ಮ ಪಶ್ಚಿಮದ ಬಗ್ಗೆ ತೊಂದರೆ ನಾನು ಹೇಳಿದ್ರೆ ಒಳ್ಳೆ ಎಕ್ಸ್ಪರ್ಟನ್ನು ಕರ್ಸ್ಕೊಂಡು ಬನ್ನಿಮ್ಮ ಅದು ಸರಿ ಮಾಡ್ಕೊಳ್ಳಿ ಮನೆ ಪ್ರೊಸೀಡ್ ಆಗುತ್ತಮ್ಮ ಒಂದು ಮಾತು ಹೇಳ್ತೀನಮ್ಮ ಈ ಮೇವರೆಗೆ ಮತ್ತು ಈ ಮೇ ನಂತರ ಅಂದರೆ ಎರಡು ಸಾವಿರದ ಇಪ್ಪತ್ತ ಎರಡು ಮೇ ಎರಡು ಸಾವಿರದ ಇಪ್ಪತ್ತ್ ಮೂರು ಮೇವರೆಗೆ ತುಂಬ ಒಳ್ಳೆ ಪೀರಿಯಡಮ್ಮ ಈ ಒಳ್ಳೆ ಪೀರಿಯಡನ್ನು ಬಹಳಷ್ಟು ಉಪಯೋಗ ಮಾಡ್ಕೊಳ್ಳಿಮ್ಮ ಯುಟಿಲೈಸ್ ಮಾಡ್ಕೊಳ್ಳಿಮ್ಮ ನಿಮ್ಮ ಮನೆ ಕಂಪ್ಲೀಟ್ ಆಗುತ್ತೆ ಒಳ್ಳೆದಾಗಲೀತಾಯಿ ರೈಟಾ ಸರಿ ಒಳ್ಳೇದಾಗ್ಲಿ ಹೋಗಿ ಕರೆ ಮಾಡೋದಕ್ಕೆ ತುಂಬಾ ತುಂಬ ಧನ್ಯವಾದಗಳು ನೋಡಿ ಯಾವಾಗ ಇಂಥದ್ದಲ್ಲಿ ಇರ್ತದಲ್ಲ ತುಂಬ ಸಮಯದ ಮನೆ ಕಂಪ್ಲೀಟ್ ಮಾಡ್ಲಿಕ್ಕೆ ಏನು ಆಗ್ತಾ ಇಲ್ಲ ಅಂದಾಗ ಅದು ಶನಿಯ ತೊಂದರೆ ಓಕೆ ನಾ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಅದು ಬಿಡ್ತಾ ಇಲ್ಲ ಅಂತ ಹಾಗಾದ್ರೆ ಶನಿಯಿಂದ ಬಹಳ ಸಮಸ್ಯೆ ಕ್ರಿ ಸಮಸ್ಯೆ ಒಳಗಾಗಿರ್ತದೆ ಯಾರನ್ನ ದಯವಿಟ್ಟು ಸರ್ಚ್ ಮಾಡಿ ಕರ್ಕೊಂಡು ಬನ್ನಿ ಅಂತ ಹೇಳ್ತೇನೆ ಅವರಿಗೆ ಗೊತ್ತಿರಬೇಕು ಟೆಕ್ನಿಕ್ ಹೇಗೆ ಅದನ್ನು ಸರಿ ಮಾಡಬೇಕಂತ ಅದನ್ನು ಮಾಡಿದಾಗ ಮನೆ ಮುಂದುವರೆದಿದೆ ನೋಡಿ ಅವರಿಗೆ ನ್ಯೂಮರಾಲಜಿ ಪ್ರಕಾರ ಬಹಳ ಒಳ್ಳೆ ಸಮಯ ನಡೀತಾ ಉಂಟು ಈಗ ಅವರು ನಮ್ಮ ಅವ್ರು ಏನು ಈಗ ಡೇಟ್ ಆಫ್ ಬರ್ತ್ ಕೊಡಿ ಸರಿ ಇಲ್ವಾ ಉಂಟ ನನಗಂತೂ ಗೊತ್ತಿಲ್ಲ ಬಟ್ ಅವ್ರು ಕೊಟ್ಟ ಪ್ರಕಾರ ಚೆನ್ನಾಗಿದೆ ಪರವಾಗಿಲ್ಲ ಕೊಟ್ಟ ಪ್ರಕಾರ ನೋಡಿ ಹೋದ್ರೆ ಅವ್ರಿಗೆ ಏನೋ ಸ್ಪೋರ್ಟ್ಸ್ ರೈಟ್ ರೈತಾನೆ ಅದು ಸಿಗ್ತಾ ಇಲ್ಲ ಅಂದಾಗ ಅಥವಾ ಅವರ ಡೇಟ್ ಆಫ್ ಬರ್ತ್ ಸರಿ ಇಲ್ಲ ಅಂತ ಇದ್ದು ಮತ್ತು ಮನೆಯಲ್ಲಿ ಪಶ್ಚಿಮದ ಭಾಗ ಕೂಡ ಎಲ್ಲೊಂದು ಕಡೆ ಸಮಸ್ಯೆಗೆ ಒಳಗಾಗಿರುವಂಥ ಜಾಗನೇ ಆಗಿರುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ಓಕೆನಾ ಹಾಗಾದ್ರೆ ಇದೆಲ್ಲವೂ ಕೂಡ ಯಾವುದಕ್ಕೆ ಸಂಬಂಧ ಎನರ್ಜಿಗೆ ಸಂಬಂಧಪಟ್ಟಂಥ ಒಂದು ಒಂದು ಆಟ ಅಂತ ಹೇಳ್ತಾರಲ್ವ ನಿಮಗೆ ಗೊತ್ತಾ ಯಾವತ್ತಿದ್ರೂ ಕೂಡ ಮನೆ ಮಾಡುವಾಗ ಕೆಲವರೆಲ್ಲ ಈ ವಾಸ್ತುವ ಜನರೆಲ್ಲ ಬಂದಿರ್ತಾರೆ ರೈತನೇ ಈಗ ಮನೆಯ ಬಾಗಿಲಿದೆ ಬಾಗಿಲಿಗೆ ಎದುರುಗಡೆ ಏನೋ ಒಂದು ದೈವದ್ದು ಕಾಣಿಸೋಣ ಅಲ್ಲಿಯ ದೃಷ್ಟಿ ನಿಮ್ಮ ಮನೆಗೆ ಉಂಟು ಅಂತ ಹೇಳ್ತಾರೆ ಹೇಳ್ತಾರೆ ತಾನೆ ಯಾಕೆ ಯಾಕಂದರೆ ಅದು ಎಫೆಕ್ಟನ್ನು ಕೊಟ್ಟೇ ಕೊಡ್ತದೆ ಅದು ತುಂಬ ಸುಲಭ ಅಲ್ಲ ನಿಮ್ಮ ಮನೆಯ ಬಾಗಿಲಿಗೆ ನಿಂತು ನೋಡಿದಾಗ ಅಲ್ಲಿ ಬಾಗಿಲಿನ ಎದುರುಗಡೆ ಏನು ಬರ್ತಾ ಉಂಟು ಅದು ದೈವದ್ದು ಇದೆಯಾ ಅದು ಬರೀ ಖಾಲಿ ಜಾಗ ಇದೆಯಾ ಅದೊಂದು ಬಿಲ್ಡಿಂಗೇ ಇದೆಯಾ ಅದು ಸ್ಮಶಾನ ಇದೆಯಾ ಅದು ದೇವಸ್ಥಾನ ಇದೆಯಾ ಅದು ಎಫೆಕ್ಟ್ ನಿಮ್ಮ ಮನೆಯಲ್ಲಿ ಬರಲೇಬೇಕು ಅಂತ ಒಂದು ಇಂಡಿಕೇಷನ್ ಇದೆ ಅದು ಬಂದೇ ಬರುತ್ತೆ ಅಂತ ಇಂಡಿಗೆ ಅದಕ್ಕೋಸ್ಕರ ಮನೆ ಮಾಡೋದಕ್ಕಿಂತ ಮುಂಚೆ ಜಾಗ ತಗೊಂಡ್ರಿ ದಯವಿಟ್ಟು ಸರ್ಚ್ ಮಾಡ್ಕೊಳ್ಳಿ ಒಳ್ಳೆ ವಾಸ್ತುವನ್ನು ಕರ್ಕೊಂಡೋಗಿ ಅದನ್ನು ಸರ್ಚ್ ಮಾಡಿ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ನಿಮಗೆ ಸೊ ಇದನ್ನ ಮಾಡಿದಾಗ ಡೆಫಿನೆಟ್ ಆಗಿ ಆ ಮನೆಯಲ್ಲಿ ಇದ್ದಂಥ ಸಮಸ್ಯೆಗಳು ಯಾಕಂದ್ರೆ ನಮಗೆ ವಾಸ ಮಾಡಲಿಕ್ಕೆ ಆ ಎನರ್ಜಿಯನ್ನು ಅತ್ಯುತ್ತಮ ರೀತಿಯಲ್ಲಿ ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕು ರೈಟ್ ಈಗ ನಾನು ನಿನ್ನೆ ಹೇಳಿದೆ ನಿಮಗೆ ನಿನ್ನೊಂದು ಮನೆಗೆ ಹೋಗಿದ್ದೆ ನಮ್ಮ ಮೈಸೂರಲ್ಲಿ ಅಲ್ಲಿ ಏನಾಗಿತ್ತು ಸೌತ್ ಈಸ್ಟ್ ಕಾರ್ನರ್ನ ಕಟ್ ಮಾಡ್ಕೊಂಡಿದ್ದೆ ಅಲ್ಲದೆ ನಾರ್ತ್ ವೆಸ್ಟ್ ಕಾರ್ನರ್ನಲ್ಲಿ ಅವ್ರು ಏನು ಮಾಡಿದ್ದಾರೆ ಕಿಚನ್ ಕೊಟ್ಟುಕೊಂಡಿದ್ದಾರೆ ನೋಡಿ ಅವರಿಗೆ ಆಪ್ಷನ್ ಇತ್ತು ಓಕೆನಾ ಸೌತ್ ಈಸ್ಟ್ ಕಾರ್ನಲ್ಲಿ ಕಿಚನ್ ಮಾಡ್ಕೊಂಡು ಚಂದ ಮಾಡಿ ವಾಸ್ತು ಪ್ರಿಪೇರ್ ಮಾಡುವಂಥ ಯೋಗ ಅಂತೂ ಇತ್ತು ಅವ್ರಿಗೆ ಆನಂತರ ಅದಕ್ಕೆ ಎಲ್ಲ ಅವಕಾಶಗಳು ಕೂಡ ಅಲ್ಲಿ ಇತ್ತು ಯಾವುದೇ ಸಮಸ್ಯೆ ಇರಲಿಲ್ಲ ಬಟ್ ಅವ್ರಿಗೆ ಏನಾಯಿತು ಯಾಕಂದರೆ ಸಮಯ ಬರ್ತಾ ಉಂಟು ಹಾಗೆ ಬರ್ಬಾದಾಗಬೇಕು ಝೀರೋಗೆ ಹೋಗಬೇಕು ಅದಕ್ಕೋಸ್ಕರ ಮೈಂಡ್ ಚೇಂಜ್ ಆಯಿತು ಮತ್ತು ಆ ರೀತಿಯಾಗಿ ಮಾಡಿಕೊಂಡು ಓಕೆನಾ ಅವರ ಮನೆಯಲ್ಲಿ ಮೇಲೆ ಕೆಳಗೆ ಮನೆ ಕಟ್ಟಿಕೊಂಡಿದ್ದಾರೆ ಮೇಲೆ ಕೂಡ ಸೌತ್ ಈಸ್ಟ್ ಕಾರ್ನರ್ಲ್ಲಿ ಟಾಯ್ಲೆಟ್ ಮಾಡ್ಕೊಂಡಿದ್ದಾರೆ ಕೆಳಗೆ ಅದನ್ನು ಕಟ್ ಮಾಡಿಕೊಂಡು ಅಲ್ಲಿ ಗ್ಯಾರೇಜ್ ಮಾಡ್ಕೊಂಡಿದ್ದಾರೆ ಇಂಥ ಒಂದು ಪರಿಸ್ಥಿತಿ ಅಲ್ವಾ ಟೋಟಲಿ ಝೀರೋ ಆಗಿಬಿಟ್ಟಿದ್ದಾರೆ ಓಕೆನಾ ಏನು ಮಾಡೋಣ ಈಗ ಅಲ್ವಾ ಸಮಸ್ಯೆಗೆ ಪರಿಹಾರ ಮಾಡಬೇಕಾಗುತ್ತೆ ಅಂತ ಒಂದು ಪರಿಸ್ಥಿತಿ ಅದಕ್ಕೋಸ್ಕರ ನೀವು ಇಂಥ ತಪ್ಪುಗಳನ್ನು ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡ ಅಂದರೆ ಮುಖ್ಯ ಮುಖ್ಯವಾದ ಝೋನ್ಗಳನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಬೇಕಾದ ಅನಿವಾರ್ಯತೆ ಉಂಟು ಪ್ರಾಬ್ಲಮ್ ಪ್ರಾಬ್ಲಮನ್ನು ಅನುಭವಿಸಬೇಕಾಗುತ್ತೆ ಇಲ್ಲಾಂದರೆ ಅದಕ್ಕೆ ಬೇರೆ ಟೆಕ್ನಿಕ್ಸ್ ಸಿಗ್ತದೆ ಆ ಟೆಕ್ನಿಕ್ಸನ್ನು ಫಾಲೋ ಮಾಡಿದರೆ ಮಹಾ ಮಹಾವಸ್ತು ತಜ್ಞರಿಗೆ ಮಾತ್ರ ಟೆಕ್ನಿಕ್ಸ್ ಗೊತ್ತಿರ್ತದೆ ಅವರನ್ನು ಕರೆದುಕೊಂಡು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆಗ ನೋಡಿ ನಿಮ್ಮ ಮನೆ ಟಗ ಟಗ ಅಂತ ಕಟ್ಟಲಿಕ್ಕೂ ಸ್ಟಾರ್ಟ್ ಮಾಡಿಬಿಡ್ತೀರ ಅಲ್ಲಿದ್ದ ಸಮಸ್ಯೆ ನಿವಾರಣೆ ಆಗುತ್ತೆ ಪ್ರಾಸ್ಪರ್ಟಿ ಬಳಿಗೆ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿರ್ತೀರ ಹಾಗಾದರೆ ಅಂತಹ ವಾಸ್ತುತಂಜ್ಞರು ಕನೆಕ್ಟ್ ಆಗಬೇಕಾದ್ರೆ ಅದು ಕೂಡ ಒಂದು ಎನರ್ಜಿ ಕ್ರಿಯೇಟ್ ಆಗಿರಬೇಕು ನಿಮ್ಮ ಹತ್ರ ರೈಟ್ ತಾನೆ ಅಂತ ಒಳ್ಳೆ ವಾಸ್ತು ಬೇಡ ನಿಮ್ಮಲ್ಲಿ ಕೂಡ ಅಂತ ಒಳ್ಳೆ ಎನರ್ಜಿ ಇರಬೇಕು ಆಗಂಥ ವಾಸ್ತು ಜನ ನಿಮ್ಮ ಬಳಿಗೆ ಬಂದಿರ್ತಾರೆ ಅನ್ಯಥ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ

ಯಾಕಂದ್ರೆ ಮನೆಯಲ್ಲಿ ಎನರ್ಜಿ ಆ ರೀತಿಯಾಗಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಎನರ್ಜಿನೇ ಇಲ್ಲ ಮನೆಯಲ್ಲಿ ಅಂದರೆ ಅಲ್ಲಿ ದಕ್ಷಿಣದ ಭಾಗ ಏನೋ ಟೋಟಲಿ ಹೊರಟೋಗಿರ್ತದೆ ಹಣಕಾಸು ವಿಪರೀತ ತೊಂದರೆಗೊಳಗಾಗಿರ್ತದೆ ಚಂದ್ರಯಾನ ಅವ್ರೆ ಗೊತ್ತಾಯ್ತದೆ ನಿಮಗೆ ನಿಮ್ಮ ದಕ್ಷಿಣದ ಭಾಗದಲ್ಲಿ ಜಲದತ್ವ ಬಂದಿರಬೇಕು ನೋಡ್ಕೊಳ್ಳಿ ಅಲ್ಲಿ ಏನು ಹಾ ತೋ ಅದು ಸರಿ ಮಾಡ್ಬೇಕು ತಾನೆ ಅದು ಸರಿ ಮಾಡಿದ ನಂತರ ಎಲ್ಲ ಅದಕ್ಕಿಂತ ಮುಂಚೆ ಏನೂ ಇಲ್ಲ ರೈಟಾ ಚಂದ್ರಯಾನವ್ರೆ ಅರ್ಥ ಆಯ್ತಾ ಸರಿ ಅದನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದನ್ನು ಸರಿ ಮಾಡಿದೆ ಅನ್ನೋದೇ ಎಲ್ಲ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅನ್ಯಾಥ ಪ್ರಾಬ್ಲಮ್ ಇಲ್ಲ ಅಂದ್ರೆ ಏನಾಗುತ್ತೆ ಆ ಮನೆಯಲ್ಲಿ ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಏನು ಮಾಡೋಕ್ಕ ಗೊತ್ತಾಗೋದಿಲ್ಲ ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರೆ ಅವರ ಕುಟುಂಬದಲ್ಲಿ ಸಮಸ್ಯೆ ಅಲ್ವಾ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವ್ರ ಕೆಲಸದಲ್ಲಿ ಸಮಸ್ಯೆ ಎಲ್ಲ ಸಮಸ್ಯೆಗಳು ಸಮಸ್ಯೆಗಳನ್ನು ಎದುರಿಸ್ಬೇಕಲ್ವಾ ಸರ್ ಚಂದ್ರಯನವರೇ ರೈಟಾ ಹಾಂ ಗೊತ್ತಾಯಿತು ಈಗಾಗದ ಏನು ಸರಿ ಮಾಡಬೇಕು ಈಗ ಮನೆ ದಕ್ಷಿಣದ ಭಾಗ ಸರಿ ಮಾಡಿ ಮೊದಲು ಓಕೆನಾ ನಂತರ ವಿಚಾರ ನಂತರ ಮತ್ತೆ ಕರೆ ಮಾಡಿ ನನಗೆ ಒಳ್ಳೇದಾಗಲಿ ಸರ್ ರೈಟಾ ಆಯ್ತು ಆಯ್ತು ಒಳ್ಳೇದಾಗ್ಲಿ ಸರ್ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ಸೊ ಬಂದಬೇಣ ಸೊ ದಯವಿಟ್ಟು ಇನ್ನೊಂದು ಕರೆಯನ್ನು ಪಾಸ್ ಮಾಡಿಪ್ಪ ನಮ್ಮ ಎಡಿಟರ್ಸ್ ಓಕೆ ತುಂಬ ಚೆನ್ನಾಗಿರ್ತೀರ ಓಕೆ ರೈಟ್ ಏನು ಮಾಡೋಣ ಸೊ ಗೊತ್ತಾಯ್ತು ನಿಮಗೆ ಅಲ್ವಾ ಹಾಗಾದರೆ ಎನರ್ಜಿ ಆಟ ಇದೆ ಅಲ್ವಾ ಎನರ್ಜಿ ಎನರ್ಜಿಯನ್ನು ಹೇಗೆ ಜನ್ರೇಟ್ ಮಾಡ್ಕೊಳ್ತೀರಾ ನಿಮ್ಮ ನಿಮ್ಮ ಮನೆಯಲ್ಲಿ ಸೊ ಅದರ ಪ್ರಕಾರ ಒಳ್ಳೆ ರಿಸಲ್ಟ್ ಬರುತ್ತಪ್ಪ ಒಳ್ಳೆಯ ಎನರ್ಜಿನ ಕ್ರಿಯೇಟ್ ಒಳ್ಳೆ ಎನರ್ಜಿ ಬರುತ್ತೆ ಅಲ್ಲೋ ಕೆಟ್ಟ ಎನರ್ಜಿನ ಕ್ರಿಯೇಟ್ ಕೆಟ್ಟ 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 ರಿಸಲ್ಟ್ ಬರುತ್ತೆ ನಿಮಗೆ ರೈಟ ಇಂಥ ಒಂದು ಪರಿಸ್ಥಿತಿ ಓಕೆ ಏನು ಮಾಡ್ತೀರಾ ಈಗ ಅಲ್ವಾ ಅರ್ಥ ಆಗುತ್ತೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿ ಅದಕ್ಕೋಸ್ಕರ ಒಂದು ಸೈಟ್ ಮಾಡಬೇಕಾದ್ರೆ ಒಂದು ಮನೆ ಮಾಡಬೇಕಾದ್ರೆ ಅಲ್ಲೋ ಬಹಳಷ್ಟು ಬಹಳಷ್ಟು ವಿಚಾರಗಳನ್ನು ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ ಆನಂತರ ಅದನ್ನು ನಕ್ಷೆಯನ್ನು ತೋರಿಸಿ ಯಾರಾದರೂ ವಾಸ್ತು ಒಳ್ಳೆ ವಾಸ್ತು ನಕ್ಷೆಯನ್ನು ತೋರಿಸಿ ಅದೆಲ್ಲ ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಎಲ್ಲೆಲ್ಲೇನು ಕೆಲವರಲ್ಲಿ ಏನು ಮಾಡಿರ್ತಾರೆ ಕಿಚನ್ ಕೊಟ್ಟಿರ್ತಾರೆ ಕಿಚನ್ನ ಕಿಚನ್ ಸರಿ ಸೌತ್ ಈಸ್ಟಲ್ಲಿ ಬಂದಿರ್ತದೆ ಅದನ್ನು ಎಕ್ಸ್ಟೆನ್ಷನ್ ಮಾಡಿ ಯುಟಿಲಿಟಿ ಕೊಟ್ಟಿರ್ತಾರೆ ರೈಟ್ ತಾನೇ ಎಕ್ಸ್ಟೆನ್ಷನ್ ಮಾಡಿ ಆ್ಯಕ್ಚುಲಿ ತಪ್ಪದು ಹಾಗೆಲ್ಲ ಕೊಡಲಿಕ್ಕೆ ಹೋಗಬಾರ್ದು ಅಂತ ಹೇಳಿ ಕೆಲವರಲ್ಲಿ ಏನು ಮಾಡ್ತಾರೆ ಯುಟಿಲಿಟಿ ಕೊಟ್ಟಿರ್ತಾರೆ ಅದನ್ನು ತಗ್ಗು ಮಾಡ್ಕೊಂಡಿರ್ತಾರೆ ಮತ್ತಷ್ಟು ತಗ್ಗು ರೈಟ್ ತಾನೇ ನಾನು ತುಂಬ ಮನೆಯಲ್ಲಿ ಹೋಗಿ ಅದನ್ನು ತೆಗೆಸಬೇಕಾಯ್ತು ನನಗೆ ರೈಟ್ ಯಾಕಂದರೆ ಹಣಕಾಸಿನ ವಿಚಾರ ಬಹಳ ಸಮಸ್ಯೆಯನ್ನು ಅವರು ಅನುಭವಿಸ್ತಾ ಇದ್ರು ಏನು ಮಾಡೋಕ್ಕಾಗಲ್ಲ ಅದು ಆ ಪಾರ್ಟನ್ನು ತಗ್ಗು ಮಾಡಿಕೊಳ್ಳೋದು ಅಲ್ಲಿ ಯುಟಿಲಿಟಿ ಮಾಡ್ಕೊಳ್ಳೋದು ಆ ಯುಟಿಲಿಟಿಗೆ ಗ್ರಿಲ್ ಹಾಕೋದು ಅಲ್ವಾ ಹಿಂದ್ಗಡೆಯಿಂದ ಸೌತ್ ಈಸ್ಟ್ ಕಾರ್ನರ್ ಪಕ್ಕದ ಪಕ್ಕದಿಂದ ಆ ಇಟ್ಲಿ ಗ್ರಿಲ್ಲನ್ನು ಹಾಕೊಳ್ಳೋದು ಅದೆಲ್ಲ ಮಾಡುವ ಹಾಗೇನಿಲ್ಲ ಯಾಕಂದರೆ ನೀವು ಎನರ್ಜಿಯನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕೇ ಹೊರತು ಆ ಎನರ್ಜಿಯನ್ನು ಆ ಪಾರ್ಟಲ್ಲಿ ಲೀಕ್ ಮಾಡುವಂತಿಲ್ಲ ಅಲ್ಲೋ ಈಗ ತುಂಬ ಜನ ಏನು ಮಾಡ್ತಾರೆ ಓಪನ್ ಕಿಚನ್ ಇಟ್ಕೊಂಡಿರ್ತಾರೆ ನಿಮ್ಮಲ್ಲಿ ಕೋಟಿ ಕೋಟ್ಯಾಧೀಶರು ನೀವು ನಿಮ್ಮ ಅಜ್ಜ ಮಾಡಿದುಂಟು ಅಪ್ಪ ಮಾಡಿದುಂಟು ಓಕೆ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಬಟ್ ನಿಮಗೆ ಲೈಫಲ್ಲಿ ತುಂಬ ಅಚೀವ್ಮೆಂಟ್ ಮಾಡಬೇಕು ಮುಂದೆ ಹೋಗಿ ಓಪನ್ ಕಿಚನ್ ಅಂತೂ ನಡೆಯೋದಿಲ್ಲಪ್ಪ ಇದಂತೂ ಪಕ್ಕ ಅಂತ ಹೇಳ್ತೇನೆ ಅಲ್ವ ನಿನ್ನೆ ಕೂಡ ನನಗೆ ಹೇಳಿದರು ಅವರು ಕಿಚನ್ ಅವರು ನಿನ್ನೆ ನಾರ್ತ್ ವೆಸ್ಟಲ್ಲಿ ಕಿಚನ್ ಇತ್ತು ಅಲ್ಲಿಗೆ ಪರ್ದೆ ಹಾಕಿರಲಿಲ್ಲ ನಾನು ಅಮ್ಮ ಇದಕ್ಕೆ ಪರ್ದೆ ಹಾಕಬೇಕಂತ ನೀವು ಪರ್ದೆ ಹಾಕ್ಲಿಕ್ಕೆ ಹೇಳ್ತಾರೆ ಎಲ್ಲ ಓಪನ್ ಕಿಚನ್ ಇರ್ತದೆ ಎಲ್ಲ ಕಡೆ ಅರೆವಾ ಇರಲಿ ಆಗದೆ ಆ ಹಣಕಾಸಲ್ಲಿಂಟು ನಿಮ್ಮ ಹತ್ರ ಕೇಳಿದೆ ಅದಂತೂ ಇಲ್ಲ ಅದಕ್ಕೆ ಹಣಕಾಸು ಹೊರಟೋಗುತ್ತೆ ಕಿಚನ್ಗೆ ಮೊದಲು ಪರದೆ ಆಗಿ ಮತ್ತೆ ಗೊತ್ತಾಗುತ್ತೆ ಯಾಕಂದ್ರೆ ಎನರ್ಜಿ ಲೀಕ್ ಆದಾಗ ಎಲ್ಲ ಹೊರಟೋಗುತ್ತೆ ನಿಮ್ಮಲ್ಲಿ ಎಲ್ಲ ಎನರ್ಜಿ ಅಲ್ಲಿಂದ ಲೀಕ್ ಆಗಲಿ ಬಿಡಬಾರ್ದು ಅಂತ ಹೇಳಿದೆ ಅಲ್ವಾ ನಾರ್ತ್ ಈಸ್ಟ್ ನ ವಿಷಯ ಬೇರೆ ಸೌತ್ ಈಸ್ಟ್ನ ವಿಷಯ ಬೇರೆ ಸೌತ್ ವೇಸ್ಟ್ನ ನ ವಿಷಯ ಬೇರೆ ನಾರ್ತ್ ವೇಸ್ಟ್ನ ವಿಷಯ ಬೇರೆ ಕೂಡ ರೈಟ್ ನಿಮಗೆ ಅಂದ್ರೆ ಈಶಾನ್ಯದ ವಿಷಯನೇ ಬೇರೆ ಆಗ್ನೇಯದ ವಿಷಯನೇ ಬೇರೆ ನೈಋತ್ಯದ ವಿಷಯನೇ ಬೇರೆ ಆನಂತರ ನಿಮ್ಮ ವಾಯುವ್ಯದ ವಿಷಯನೇ ಬೇರೆ ರೈಟ್ ತಾನೇ ವಾಯುವ್ಯದ ವಿಷಯನೇ ಬೇರೆ ಇದೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು ಎಲ್ಲಿ ಎನರ್ಜಿ ಲೀಕ್ ಆಗಬಾರ್ದು ಎನರ್ಜಿ ಲೀಕ್ ಆಗಬೇಕು ಎಲ್ಲ ಎನರ್ಜಿ ಪ್ರೊಟೆಕ್ಟ್ ಆಗಿ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಾರ್ತ್ ಈಸ್ಟ್ ಕಾರ್ನಲ್ಲಿ ಬಾಗಿಲನ್ನೆಲ್ಲ ಓಪನ್ ಮಾಡಿ ಇಟ್ಕೊಳ್ಬೋದಪ್ಪ ತುಂಬ ಚೆನ್ನಾಗಿ ವರ್ಕ್ ಯಾಕಂದರೆ ಎನರ್ಜಿಯಲ್ಲಿಂದ ಪಾಸ್ ಆಗಬೇಕು ಒಳಗಡೆ ಒಳಗಡೆಯಿಂದ ಪಾಸ್ ಆಗಬೇಕು ಆನಂತರ ಸೌತ್ ವೆಸ್ಟ್ನ ಬಾಗಿಲನ್ನು ಕ್ಲೋಸ್ ಮಾಡಲಿಕ್ಕೆ ಹೇಳ್ತೇವೆ ಯಾಕೆ ಯಾಕಂದರೆ ಎನರ್ಜಿ ಅಲ್ಲಿ ಲೀಕ್ ಆಗಬಾರ್ದು ರೈತನೇ ಆ ಎನರ್ಜಿಯಲ್ಲಿ ಸುತ್ತಾ ಇರಬೇಕು ಆ ಎನರ್ಜಿಯಲ್ಲಿ ತುಂಬಾ ಕ್ಲೋಸ್ ಆಗಿರಬೇಕು ಆನಂತರ ಆ ಎನರ್ಜಿಯಲ್ಲಿ ಸ್ಟೇಬಲ್ ಆಗಬೇಕು ಅದಕ್ಕೋಸ್ಕರ ಆ ಪಾರ್ಟನ್ನು ನಾವು ತುಂಬ ಪ್ರೊಟೆಕ್ಟ್ ಮಾಡಿ ಇಡಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಉಂಟು ಅಂತ ಹೇಳುದು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದೇ ರೀತಿ ನಾರ್ತ್ ವೆಸ್ಟ್ ಕಾರ್ನರ್ ಓಪನ್ ಆಗಿರಲಿ ಏನು ತೊಂದರೆ ಇಲ್ಲ ಅದೇ ಅದರ ಅಪೋಸಿಟ್ ಸೌತ್ ಈಸ್ಟ್ ಕಾರ್ನರ್ ಓಪನ್ ಆಗಬಾರ್ದು ಅದು ಕ್ಲೋಸ್ ಎನರ್ಜಿಯನ್ನು ಹಿಡಿದಿಟ್ಕೊಳ್ಬೇಕಾಗುತ್ತೆ ಹಣಕಾಸು ಬೇಕಾಗುತ್ತೆ ಸಪೋರ್ಟಿಂಗ್ ಬೇಕಾಗುತ್ತೆ ಸ್ಪಾಟ್ ತಗೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಎನರ್ಜಿಯನ್ನು ಕ್ಲೋಸ್ ಮಾಡಿಟ್ಕೊಂಡು ಒಳ್ಳೆ ರಿಸಲ್ಟ್ ಬರ್ತೀನಿ ಪರವಾಗಿಲ್ಲ ಅಂತ ಹೇಳಿದ್ರೆ ರೈತನೇ ವೆಂಟಿಲೇಷನ್ಗೆ ಬೇಕಾಗಿ ಒಂದು ಕಿಟಕಿ ಬಾಗಿಲು ಅದೆಲ್ಲ ಇಟ್ಕೊಳ್ಳಿ ಪರವಾಗಿಲ್ಲ ಬಟ್ ಯಾ ಮನೆ ಯಜಮಾನಿ ಯಾರು ಇರ್ತಾರೆ ಅದು ಮನೆಯ ಆ ಒಂದು ಯಜಮಾನಿ ಅಂತ ಯಾರಿರ್ತಾರೆ ಸ್ತ್ರೀಯರು ಯಾರಿರ್ತಾರೆ ಅವರು ಅಡುಗೆ ಮಾಡುವಾಗ ಹೊರಗಿಂದ ಬಂದವರಿಗೆ ಅವರ ಬೆನ್ನು ಕಾಣಿಸಬಾರ್ದಪ್ಪ ಇಷ್ಟೇ ಓಕೆ ಅದು ಕಾಣಿಸಿದ್ರೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಆನಂತರ ಏನಾಗುತ್ತೆ ಎಲ್ಲಿ ಅಡುಗೆ ಮಾಡ್ತೀರಾ ಅಲ್ಲಿಂದ ಏನಾಗುತ್ತೆ ಈ ಒಂದು ಹೊರಗಡೆಯಿಂದ ಬಂದಂಥ ಎನರ್ಜಿ ಸುಯ್ಯ ಅಂತ ಬಂದು ನಿಮ್ಮ ಬೆನ್ನಿಗೆ ಬಡಿದರೆ ನಿಮಗೆ ಬೆನ್ನು ಸಮಸ್ಯೆ ಕ್ರಿಯೇಟ್ ಮತ್ತೆ ಹೇಳ್ತಿರಲ್ಲ ನನಗೆ ಸೊಂಟ ನೋವು ನನಗೆ ಬೆನ್ನು ನೋವು ನನಗೆ ಕಾಲು ನೋವು ನಡಿಲಿಕ್ಕೆ ಆಗೋದಿಲ್ಲ ಸೊ ಇಂಥದ್ದೆಲ್ಲ ಸಮಸ್ಯೆ ಕ್ರಿಯೇಟ್ ಅದಕ್ಕೋಸ್ಕರ ಪರ್ದೆಯನ್ನು ಹಾಕೊಂಡಾಗ ಏನಾಗುತ್ತೆ ಎನರ್ಜಿ ಪಾಸಾಗುವಾಗ ಅದು ಒಮ್ಮೆಲೆ ಪಾಸಾಗಲ್ಲ ದುಮ್ಮಿಕ್ಕಿ ಪಾಸಾಗಲ್ಲ ಹಾಗೆ ಅಂತೆ ಅದು ಸರೌಂಡಿಂಗಲ್ಲಿ ಎಲ್ಲೊಂದು ಕಡೆ ಸುತ್ತಾಡ್ತಾ ಸುತ್ತಾಡ್ತಾ ಪಾಸಾಗುತ್ತೆ ಆಗ ನಿಮಗೆ ಅಂಥ ತೊಂದರೆ ಅಂತೂ ಕ್ರಿಯೇಟ್ ಆಗೋದೇ ಇಲ್ಲ ಅಂತ ಹೇಳ್ತೇನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ನೋಡಿ ಹೇಗೆಲ್ಲ ರಿಸಲ್ಟ್ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಯಾವ ರೀತಿ ರಿಸಲ್ಟ್ ಬರುತ್ತೆ ನೋಡಿ ರೈಟಾ ಸೊ ಇದೆಲ್ಲ ಸಣ್ಣ ಸಣ್ಣ ವಿಚಾರಗಳು ಸಣ್ಣ ಸಣ್ಣ ಟೆಕ್ನಿಕ್ಸ್ ಅಂತ ಹೇಳ್ತೇನೆ ಆದರೂ ಕೂಡ ನೀವು ಸ್ವಲ್ಪ ಮಟ್ಟಿಗೆ ಒಳ್ಳೆಯ ವಾಸದ ಜನ ಕರ್ಕೊಂಡು ಬಂದು ಇದನ್ನೆಲ್ಲ ಪ್ರಿಪೇರ್ ಮಾಡಿಸಿ ಆಗ ನಿಮ್ಮ ಮನೆ ಒಂದು ದೇಗುಲವಾಗಿರ್ತದೆ ನೀವು ಎಂಜಾಯ್ ಮಾಡ್ತೀರಾ ಲೈಫ್ ಎಂಜಾಯ್ ಮಾಡ್ತೀರಾ ಏನು ಸಮಸ್ಯೆ ಆಗಲ್ಲ ರೈಟ್ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಅದಕ್ಕೋಸ್ಕರ ಯಾರಿಗೆಲ್ಲ ನಮ್ಮನ್ನು ಭೇಟಿ ಮಾಡಬೇಕು ನಾಳೆ ಖಂಡಿತ ಇರ್ತೀನಪ್ಪ ಭೇಟಿ ಮಾಡ್ಬೋದು ಬಂದು ಯಾರಿಗೆಲ್ಲ ಹೆಸರಲ್ಲಿ ಬದಲಾವಣೆ ತರಬೇಕು ಅಥವಾ ಯಾರಿಗೆಲ್ಲ ರೆಮಿಡೀಸ್ ಬೇಕು ಯಾರಿಗೆ ಯಾವಾಗ ಕೆಲಸ ಸಿಗುತ್ತೆ ಯಾವಾಗ ಮದುವೆ ಆಗುತ್ತೆ ಯಾವಾಗ ಸಮಸ್ಯೆ ನಿವಾರಣೆ ಆಗುತ್ತೆ ಯಾವಾಗ ಮಕ್ಕಳಾಗುತ್ತೆ ಸೊ ಇದೆಲ್ಲ ಕೇಳಬೇಕಂದಾಗ ದಯವಿಟ್ಟು ಜಾತಕವನ್ನು ಇಟ್ಕೊಂಡು ಬನ್ನಿ ಅಂತ ಹೇಳಿದ್ರೆ ಖಂಡಿತ ಹೇಳೋಕ್ಕೆ ನಾನು ಪ್ರಯತ್ನಂತೂ ಮಾಡಿಯೇ ಮಾಡಿ ನನ್ನಿಂದಾದ ಉಪಕಾರ ಮಾಡಲಿಕ್ಕೆ ನಾನಂತೂ ತಯಾರಾಗಿದ್ದೇನಪ್ಪ ಖಂಡಿತ ಬರ್ಬೋದು ಬಟ್ ಫೋನ್ ಮಾಡಿದೆ ಖಂಡಿತ ಬರಬೇಡಿ ಫೋನ್ ಮಾಡಿ ಬನ್ನಿ ನಿಮ್ಮ ಅಪಾಯಿಂಟ್ಮೆಂಟ್ ನಾನು ಫಿಕ್ಸ್ ಮಾಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿದ್ದು ವರ್ಕ್ ಆಗಲಿ ಸ್ಟಾರ್ಟ್ ಆಗಿದೆ ರೈತ ತುಂಬಾ ಜನ ಏನು ಗೊತ್ತಾ ತುಂಬಾ ಜನಕ್ಕೆ ಒಂದು ಯಾವ ಟಿ ವಿಯಲ್ಲಿ ಬರ್ತಾರಲ್ಲ ತುಂಬಾ ರಶ್ ಇರ್ಬೋದು ಅಂತ ನಾ ಹಾಗೇನು ಇರುವುದೇ ಇಲ್ಲ ನೀವು ಫೋನ್ ಮಾಡಿ ಬಂದಾಗ ಅಂಥದ್ದೇನು ಇರುವುದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಕೆಲವರಿಗೆಲ್ಲದ ಭ್ರಮೆ ಏ ತುಂಬಾ ರಶ್ ಇರ್ಬೋದು ನಾ ನಾನು ಬೆಂಗಳೂರು ಬ ತುಂಬಾ ರಶ್ ಇರಲಿಕ್ಕೆ ನಾವು ಊರಿನಲ್ಲಿರುವ ರೈಟ್ ತಾನೆ ಅದಕ್ಕೋಸ್ಕರ ಖಂಡಿತ ಬರ್ಬೋದು ನೀವು ಬಂದು ಫೋನ್ ಮಾಡಿ ಬನ್ನಿ ತುಂಬಾ ಚೆನ್ನಾಗಿ ವರ್ಕ್ ಅಂತೂ ಆಗಿ ಆಗಿತ್ತು ಹಾಗಾದ ಇವತ್ತು ವಾಸ್ತುವಿನ ಬಗ್ಗೆ ಬಹಳಷ್ಟು ಮಾಹಿತಿ ನಿಮ್ಮ ಪಾಲಿಗೆ ಅಂತ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಅದಕ್ಕೋಸ್ಕರ ಎಲ್ಲಿ ಮನೆ ಮಾಡ್ತೀರಾ ಮನೆ ಮಾಡಬೇಕು ಒಂದು ಹೊಲದಲ್ಲಿ ಮನೆ ಮಾಡ್ತೀರಾ ಕಾಡಲ್ಲಿ ಮನೆ ಮಾಡಿ ಡಿಸೈಡ್ ಮಾಡ್ಕೊಳ್ಳಿ ಈಗ ಮಾಡಬೇಕಾ ಅಥವಾ ಬೇಡವಾ ಅಲ್ಲಿ ಹಣ ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಏನಾಗುತ್ತೆ ಏನಾಗಲ್ಲ ತಕ್ಕ ಮಟ್ಟಿಗೆ ಅಂತ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ತುಂಬಾ ಚೆನ್ನಾಗಿರ್ತಾರೆ ಬಹಳಷ್ಟು ವಿಚಾರಗಳಿವೆ ಇಂಟ್ರೆಸ್ಟಿಂಗ್ ವಿಚಾರಗಳಿವೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿಕ್ಕೆ ಬೇಕಾಗಿ ಖಂಡಿತ ಶೇರ್ ಮಾಡ್ಕೊಳ್ತೀನಪ್ಪ ಬಟ್ ಈಗ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸಿದಿನ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ವರ್ಲ್ಡ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಮ್ ನಮಸ್ತೆ